श्री महागणपते नमः, श्री गुरुभ्यो नमः, हरिहि ओम। ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಭಗವಂತ ತಮಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಇಂದು 2020 ಸೆಪ್ಟೆಂಬರ್ ತಿಂಗಳ 22ನೇ ತಾರೀಕು, ಭೌಮವಾಸರ ಅಂದರೆ ಮಂಗಳವಾರ. ಈ ದಿನದ ನಿತ್ಯ ಪಂಚಾಂಗ ಫಲವನ್ನು ಈಗ ನೋಡೋಣ. ಶ್ರೀ ಶಾರ್ವರಿ ನಾಮ ಸಂವತ್ಸರೆ ದಕ್ಷಿಣಾಯಿನೇ ಶರದೃತವು ಅಧಿಕ ಆಶ್ವಯುಜ ಮಾಸೆ ಶುಕ್ಲಪಕ್ಷದ ಷಷ್ಠಿ ತಿಥಿ ಇರುವಂಥದ್ದು ಈ ದಿನ. ಹಾಗೆ ದಿನ ನಕ್ಷತ್ರ ಅನುರಾಧ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃಕಾಲ 6:08, ಸೂರ್ಯಾಸ್ತ 6:23. ಈ ದಿನದ ಕರಣ ಪೂರ್ವಕರಣ ಕೌಳವ, ಉತ್ತರಕರಣ ತೈತುಲ. ಈ ದಿನದ ಯೋಗ ವಿಷ್ಕಂಭ ಯೋಗ. ದಿಶಶೂಲ ಉತ್ತರ, ಸೂರ್ಯರಾಶಿ ಕನ್ಯಾ, ಚಂದ್ರರಾಶಿ ವೃಶ್ಚಿಕ. ಈ ದಿನ ರಾಹುಕಾಲ ಇರುವಂಥದ್ದು ಅಪರಾಹ್ನ 3:18 4:49 ಉಳಿಕ ಕಾಲ ಮಧ್ಯಾಹ್ನ 12:16 1:47 ಯಮಗಂಡ ಕಾಲ ಬೆಳಗ್ಗೆ 9:14 10:45 ಇರಲಿದೆ. ಇನ್ನು ಈ ದಿನ ದುರ್ಮುಹೂರ್ತ ಇರುವಂತಹ ಸಮಯ ಬೆಳಗ್ಗೆ 8:35 9:23. ಹಾಗಾಗಿ ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ವೀಕ್ಷಕರೇ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಬೆಳಿಗ್ಗೆ 11:49 12:37. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಹಾಗೆ ಈ ದಿನದ ಹೊರದ ಅಧಿಪತಿ ಮಂಗಳ. ಆಸ್ತಿಗೆ, ಕ್ರೀಡೆಗೆ, ಕ್ರೀಡಾಪಟುಗಳಿಗೆ, ಹಾಗೆ ಕ್ರೀಡಾ ಸ್ಪರ್ಧೆಗಳಲ್ಲಿ ಜಯಗಳಿಸಲಿಕ್ಕೆ ಅತ್ಯುತ್ತಮವಾದಂತಹ ದಿನ, ಶುಭಕರವಾದಂತಹ ದಿನ ಇಂದು. ಹಾಗೆ ವೀಕ್ಷಕರೇ, ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ತುಲಾರಾಶಿಗೆ ಬುಧಗ್ರಹ ಪ್ರವೇಶ ಮಾಡುವಂಥದ್ದು. ಹಾಗೆ ವೃಷಭ ರಾಶಿಗೆ ರಾಹು ಮತ್ತು ವೃಶ್ಚಿಕ ರಾಶಿಗೆ ಕೇತು ಪ್ರವೇಶ ಆಗುವಂಥದ್ದು. ಹಾಗಾಗಿ ಈ ದ್ವಾದಶ ರಾಶಿಗಳ ಮೇಲೆ ರಾಹು ಕೇತುಗಳ ಈ ಹೊಸ ಸ್ಥಾನ ಪಲ್ಲಟ ಯಾವ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಅನ್ನೋಂಥದ್ದನ್ನು ನೋಡೋಣ. ಬನ್ನಿ ಪ್ರಿಯ ವೀಕ್ಷಕರೇ, ರಾಹು ಮತ್ತು ಕೇತು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಸ್ವಾಗತ. ನವಗ್ರಹಗಳಲ್ಲಿ ರಾಹು ಕೇತು ತುಂಬಾ ಪ್ರಭಾವಶಾಲಿಯಾದಂತಹ ಗ್ರಹಗಳು. ಜಾತಕರಿಗೆ ಶುಭ ಅಶುಭ ಫಲಗಳನ್ನು ಕೊಡುವಂಥವರು ಕೂಡ ರಾಹು ಮತ್ತು ಕೇತು. ಯಾವುದೇ ರಾಶಿಯ ಅಧಿಪತಿಗಳಲ್ಲ, ಆದರೂ ಕೂಡ ಕೆಲವರು ಮಿಥುನ ರಾಶಿ ರಾಹುವಿನ ಉಚ್ಚ ಕ್ಷೇತ್ರ ಅಂತ ಹೇಳಿದ್ರೆ ಧನುರಾಶಿ ಕೇತುವಿನ ಉಚ್ಚ ಕ್ಷೇತ್ರ ಅಂತ ಹೇಳ್ತಾರೆ. ವೃಷಭ ರಾಹುವಿನ ಉಚ್ಚ ರಾಶಿಯಾಗಿದ್ರೆ ವೃಶ್ಚಿಕ ಆತನ ನೀಚ ರಾಶಿಯಾಗಿರುತ್ತೆ. ಅದೇ ರೀತಿ ಕೇತುವಿಗೆ ವೃಶ್ಚಿಕ ಉಚ್ಚ ರಾಶಿಯಾಗಿದ್ರೆ ವೃಷಭ ಆತನ ನೀಚ ರಾಶಿಯಾಗಿರುತ್ತೆ ಅನ್ನೋಂಥದ್ದನ್ನ ಈ ಅಭಿಪ್ರಾಯವನ್ನ ಮಹರ್ಷಿ ಪರಾಶರರ ಬೃಹತ್ ಪರಾಶರ ಹೊರಾದ ಶಾಸ್ತ್ರದಲ್ಲೂ ಕೂಡ ಸಮರ್ಥನೆ ಮಾಡಲಾಗಿದೆ. ರಾಹು ಕೇತುಗಳಿಗೆ ಉಚ್ಚ ಸ್ಥಾನ ನೀಚ ಸ್ಥಾನ ಅನ್ನೋಂಥದ್ದು ಬೇರೆ ಗ್ರಹಗಳಿಗೆ ಇರುವಂತಹ ರೀತಿಯಲ್ಲೇ ಇರುವಂಥದ್ದು. ಆದರೂ ಇವೆರಡನ್ನ ಕೂಡ ಛಾಯಾಗ್ರಹಗಳು ಅಂತ ಹೇಳಿ ಪರಿಗಣಿಸಬೇಕು. ಅವು ಆಯಾ ರಾಶಿಯ ಅಧಿಪತ್ಯವನ್ನ ಪ್ರತಿನಿಧಿಸುವಂಥದ್ದು. ಅಲ್ಲದೆ ಈ ಎರಡೂ ಕೂಡ ಯಾವ ಗ್ರಹದ ಜೊತೆ ಸಂಯೋಗವಾಗುತ್ತೋ ಆ ಗ್ರಹದ ಬಲವಾದ ಸಹವರ್ತಿಗಳಾಗಿ ನಡೆದುಕೊಳ್ಳುತ್ತೆ. ಹಾಗಾಗಿ ಯಾವ ಗ್ರಹಗಳು ತಮ್ಮನ್ನ ವೀಕ್ಷಿಸುತ್ತವೋ ಆ ಗ್ರಹಗಳ ಫಲವನ್ನ ಇವು ಕೊಡುವಂಥವು. ತಾವು ಯಾವ ಗ್ರಹದ ಜೊತೆ ಸಂಯೋಗವಾಗದೇ ಇದ್ದಾಗ ಅಥವಾ ಅವುಗಳಿಂದ ವೀಕ್ಷಿಸಲ್ಪಡದೇ ಇದ್ದಾಗ ತಾವು ಸ್ಥಿತವಾಗಿರುವಂತಹ ರಾಶಿಯ ಅಧಿಪತಿಯನ್ನ
ರಾಹು ಮತ್ತು ಕೇತುಗಳು ಪ್ರತಿನಿಧಿಸುತ್ತಾರೆ. ಬಹಳ ಸುಲಭವಾಗಿ ಹೇಳುವಂತದ್ದೇನು, ಯಾವ ಗ್ರಹಗಳ ಜೊತೆ ಇದೆಯೋ ಆ ರೀತಿಯ ಫಲಗಳನ್ನು ಕೊಡ್ತಾರೆ. ಒಂದು ವೇಳೆ ಯಾವ ಗ್ರಹಗಳ ಜೊತೆ ಇಲ್ಲದೆ ಸ್ವತಂತ್ರವಾಗಿದ್ರೆ ಆ ರಾಶಿಯ ಅಧಿಪತಿಗಳಿದ್ದಾರಲ್ಲ ಅವರ ಒಂದು ಸ್ವಭಾವವನ್ನ ಪ್ರತಿನಿಧಿಸುತ್ತಾರೆ. ಆ ರಾಶಿಯ ಅಧಿಪತಿಗಳು ಏನನ್ನು ಕೊಡ್ತಾರೋ ಅದನ್ನೇ ಈ ಎರಡು ಛಾಯಾಗ್ರಹಗಳು ಕೂಡ ಕೊಡುವಂಥದ್ದು. ಹಾಗಾಗಿ ರಾಹು ಮತ್ತು ಕೇತುಗಳು ಕುಂಡಲಿಯಲ್ಲಿ ಶುಭ ಗ್ರಹಗಳನ್ನ ಪ್ರತಿನಿಧಿಸ್ತಾ ಇದ್ರೆ ಅವರು ಬಹಳ ಶುಭಪ್ರದರಾಗಿಯೇ ಸಾಬೀತಾಗ್ತಾರೆ. ಅಂತಹ ಉತ್ತಮ ಫಲಗಳನ್ನೇ ಅವರು ನಮಗೆ ಒದಗಿಸಿಕೊಡ್ತಾರೆ. ಹಾಗೆ ಇದೇ ಸೆಪ್ಟೆಂಬರ್ 22ನೇ ತಾರೀಕು ರಾಹು ಮತ್ತು ಕೇತುವಿನ ಸಂಚಾರದಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ 22ನೇ ತಾರೀಕು ರಾಹು ಮಿಥುನ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಈ ರಾಹು ಮತ್ತು ಕೇತುಗಳು ಈ ಸಂದರ್ಭದಲ್ಲಿ ಇನ್ನೊಂದನ್ನ ನೆನಪಿನಲ್ಲಿಟ್ಕೊಳ್ಳಿ, ಇದು ಹಿಮ್ಮುಖವಾಗಿ ಚಲಿಸುವಂತಹ ಗ್ರಹಗಳು. ಬೇರೆ ಎಲ್ಲ ಮುಮ್ಮುಖವಾಗಿ ಮುಂದೆ ಮುಂದೆ ಚಲಿಸಿದ್ರೆ ರಾಹು ಕೇತುಗಳು ಹಿಂದಕ್ಕೆ ಚಲಿಸುವಂಥದ್ದು. ಇದು ಮಿಥುನದಿಂದ ಕರ್ಕಾಟಕ್ಕೆ ಹೋಗಬೇಕು, ಆದರೆ ಕರ್ಕಾಟಕಕ್ಕೆ ಬದಲಾಗಿ ಇದು ಮಿಥುನದಿಂದ ವೃಷಭಕ್ಕೆ ಬರುವಂಥದ್ದು, ಪ್ರವೇಶ ಮಾಡುವಂಥದ್ದು. ಕೇತು ಕೂಡ ಅದೇ 22ನೇ ತಾರೀಕು ಧನು ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನ ಮಾಡುವಂಥದ್ದು. ಹಾಗಾಗಿ ರಾಹು ಕೇತುಗಳ ಪ್ರವೇಶ ಅಥವಾ ಈ ರಾಹು ಕೇತುಗಳ ಚಲನೆಯ ಬದಲಾವಣೆ ವಿಶೇಷವಾಗಿ ದ್ವಾದಶ ರಾಶಿಗಳ ಮೇಲೆ ಪ್ರಭಾವವನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಈ ಛಾಯಾಗ್ರಹಗಳು ರಾಹು ಮತ್ತು ಕೇತು ಇವರಿಗೆ ಸ್ವಂತ ಅಸ್ತಿತ್ವವಿಲ್ಲ ಅಂತ ಈಗಾಗಲೇ ಹೇಳಿದೆ. ಜೊತೆಗೆ ಇವರು ಎಲ್ಲರನ್ನ ಭ್ರಮೆಗೆ ಮುಳುಗಿಸುವಂಥವ್ರು. ಇದರಿಂದ ಅನೇಕ ಸಮಸ್ಯೆಗಳನ್ನ ಅನುಭವಿಸಬೇಕಾಗತ್ತೆ, ಅನೇಕ ಕಷ್ಟಗಳನ್ನ ಅನುಭವಿಸಬೇಕು ಅನ್ನುವಂಥದ್ದು. ಏಕೆಂದ್ರೆ ಸ್ವತಂತ್ರ ಅಸ್ತಿತ್ವ ಇಲ್ಲದಾಗ ಯಾರ ಜೊತೆ ಇದ್ರೆ ಅವರ ಫಲಗಳನ್ನು ಕೊಡುವಂಥದ್ದಾಗತ್ತೆ. ಒಂದು ರಾಶಿಯಲ್ಲಿ ಇರುವಂಥವ್ರು ಇವರಿಬ್ರು. ಶುಭರಾಗಿದ್ದರೆ ಉನ್ನತ ಸ್ಥಾನಮಾನವನ್ನು ಕೊಡ್ತಾರೆ, ಗೌರವ ಅಂತಸ್ತು ಐಶ್ವರ್ಯಗಳನ್ನ ನೀಡ್ತಾರೆ. ಅಶುಭರಾಗಿದ್ದರೆ ಆರೋಗ್ಯ ಸಮಸ್ಯೆ ಬರುತ್ತೆ, ಒಂದು ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂಥದ್ದು, ಮಾನಸಿಕ ತೊಂದರೆಗಳು ಉಂಟಾಗುವಂಥದ್ದು. ಅದರಲ್ಲೂ ಸಂಬಂಧಗಳ ಬಗ್ಗೆ, ಪತಿ ಪತ್ನಿ ನಿಮ್ಮ ಸಂಗಾತಿ ಮಾನಸಿಕವಾಗಿ ಸ್ವಲ್ಪ ಜರ್ಜರಿತರಾಗ್ತೀರಿ, ಸಂಬಂಧಗಳು ಸರಿ ಇರಲ್ಲ. ಇಲ್ಲಿ ಶುಭರಾಗಿದ್ದರೆ ಶುಭ ಫಲಗಳು, ಅಶುಭರಾಗಿದ್ದರೆ ಅಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಹಾಗೆ ರಾಹು ಕೇತು ಗ್ರಹಗಳ ಬದಲಾವಣೆಯಿಂದ ಸೆಪ್ಟೆಂಬರ್ 23ರ ನಂತರದಲ್ಲಿ ಹೇಗೆ ಒಂದು ಸಮಸ್ಯೆಗಳನ್ನು ಈಗ ನೋಡ್ತಾ ಇದ್ದೇವೆ, ಆ ದ್ವಾದಶ ರಾಶಿಗಳಲ್ಲಿ ಎಲ್ಲರಲ್ಲೂ ಕೂಡ ಅಲ್ಪ ಸ್ವಲ್ಪ ಬದಲಾವಣೆಗಳಾಗುವಂಥದ್ದು. ನಾವು ಕೂಡ ಆರೋಗ್ಯವಾಗಿದ್ದು ಜೀವನವನ್ನು ನೆಮ್ಮದಿಯಿಂದ ಸಂತೋಷದಿಂದ ನಡೆಸಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ ಕೆಲವರಿಗೆ ವಿಶೇಷ ಲಾಭಗಳು ಶುಭಗಳು ಪ್ರಾಪ್ತಿಯಾಗುವಂಥದ್ದು. ಪ್ರಿಯ ವೀಕ್ಷಕರೇ, ರಾಹು ಮತ್ತು ಕೇತುಗಳ ಸ್ಥಾನ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಆಗಬಹುದಾದಂತಹ ಫಲಾಫಲಗಳು ಏನು ಅನ್ನುವಂಥದ್ದನ್ನು ನಿಷ್ಕರ್ಷ ಮಾಡೋದಾದರೆ ಮೊದಲಿಗೆ ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯವರಿಗೆ ವೃಷಭ ರಾಶಿಯಲ್ಲಿ ರಾಹು ಬರೋದರಿಂದ ದ್ವಿತೀಯ ಸ್ಥಾನದಲ್ಲಿ ರಾಹು ಇರ್ತಾನೆ. ಹಾಗಾಗಿ ರಾಹು ದ್ವಿತೀಯದಲ್ಲಿದ್ದರೆ, ಇಲ್ಲಿ ವಿಶೇಷವಾಗಿ ವಾಕ್ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ರಾಹು ಬರುವಂಥದ್ದು, ಹಾಗಾಗಿ ಮಾತಿನಿಂದ ಸ್ವಲ್ಪ ಅವಘಡಗಳು ಉಂಟಾಗುವಂಥದ್ದಾಗತ್ತೆ, ಮಾತಿನಿಂದಲೇ ಮನಸ್ತಾಪಗಳಾಗುವಂಥದ್ದು. ಹಾಗಾಗಿ ಮಾತನ್ನು ಬಹಳ ಹಿತಮಿತವಾಗಿ ಈ ಸಂದರ್ಭದಲ್ಲಿ ನೀವು ಆಡಬೇಕು ಅನ್ನುವಂಥದ್ದು. ಹಾಗೆ ರಾಹು ದ್ವಿತೀಯದಲ್ಲಿದ್ದಾಗ ಸ್ವಲ್ಪ ಅಸತ್ಯವನ್ನು ಸಾಧನೆ ಮಾಡುವಂಥದ್ದು, ಸುಳ್ಳು ಅಂತ ಗೊತ್ತಿದೆ ಆದರೂ ಕೂಡ ಸಾಧನೆ ಮಾಡುವಂಥದ್ದು. ಹಾಗೆ ಆರ್ಥಿಕ ಸಂಕಷ್ಟಗಳು ಇರುವಂಥದ್ದು, ಯಾಕೆಂದರೆ ಧನಸ್ಥಾನದಲ್ಲಿ ರಾಹು ಇದ್ದಾಗ ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ಟೈಟ್ ಆಗಿರುವಂಥದ್ದು, ವ್ಯಾಪಾರ ವ್ಯವಹಾರಗಳು ನಿಮ್ಮ ನಿರೀಕ್ಷಿತ ಮಟ್ಟದಲ್ಲಿ ನಡೆಯಲ್ಲ. ಆದರೆ 9ರಲ್ಲಿ ನಿಮಗೆ ಧನುರಾಶಿಯಲ್ಲಿ ಗುರು ಇರೋದರಿಂದ ಗುರುಬಲ ಇದೆ, ಅದು ಹೇಗೋ ನಿಮ್ಮನ್ನು ತೇಲಿಸ್ಕೊಂಡು ಹೋಗ್ತಾ ಇದೆ. ಆದರೆ 8ರ ಸ್ಥಾನದಲ್ಲಿ ಕೇತು ಇರೋದರಿಂದ ಬಹಳ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಅಷ್ಟಮದಲ್ಲಿ ಕೇತು ಇರುವಂಥದ್ದು, ಇಲ್ಲಿ ನಿರಂತರವಾಗಿ ಒಂದು ಉದ್ಯೋಗ ಅನ್ನುವಂಥದ್ದು ಬಹಳ ಪರಿಶ್ರಮದಿಂದ ಕೂಡಿರುವಂಥದ್ದು, ಹಾಗೆ 8ರಲ್ಲಿ ಇರುವಂಥದ್ದು. ಈ ಸಂದರ್ಭ ನಿಮಗೆ ಒಂದು ಅಕಾರಣವಾಗಿ ಕಲಹಗಳು ಉಂಟಾಗುವಂಥದ್ದು, ತಪ್ಪು ನಿಮ್ಮದೇ ಇಲ್ಲ ಆದರೂ ಕೂಡ ಒಂದು ದೋಷಾರೋಪಣೆ ಅನ್ನುವಂಥದ್ದು ನಿಮ್ಮ ಮೇಲೆ ಬರುತ್ತೆ. ಇನ್ನು ಶತ್ರುತ್ವ ಹೆಚ್ಚಾಗುವಂಥದ್ದು, ನಿಮ್ಮ ಪ್ರಿಯ ಜನರು ಏನಿದ್ದಾರೆ ಅಥವಾ ನಿಮಗೆ ತುಂಬ ಬೇಕಾದಂಥವರೇ ಶತ್ರುಗಳಾಗಿ ಮಾರ್ಪಾಡಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಇನ್ನು ದುಷ್ಟ ಜನರ ಸಹವಾಸವನ್ನು ಮಾಡ್ತೀರಿ, ಈ ಸಂದರ್ಭದಲ್ಲಿ ಸ್ವಲ್ಪ ದುಃಖಗಳು ಉಂಟಾಗುವಂಥದ್ದು, ಆದರೂ ಕೌಟುಂಬಿಕವಾಗಿ ಅಷ್ಟೊಂದು ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಅದಕ್ಕಾಗಿ ನೀವು ವಿಶೇಷವಾಗಿ ಮಾಡಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ, ಜೊತೆಗೆ ಸರ್ಪಶಾಂತಿಯನ್ನು ಮಾಡಿಸಿ. ಏಕೆಂದರೆ ಈ ರಾಹು ಕೇತುಗಳು 1.5 ವರ್ಷಗಳ ಕಾಲ ಇಲ್ಲೇ ಈ ರಾಶಿಯಲ್ಲೇ ಸ್ಥಿತರಾಗಿರೋದ್ರಿಂದ ಶಾಂತಿಯನ್ನು ಮಾಡಿಸುವಂಥದ್ದು ಉತ್ತಮ. ಹಾಗೆ ಈ ದಿನ ಅಷ್ಟಮದಲ್ಲಿ ನಿಮಗೆ ಚಂದ್ರ ಇರೋದರಿಂದ, ಇಲ್ಲಿ ಅಷ್ಟಮ ಸ್ಥಾನ ದುಸ್ಥಾನದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಪ್ರಯಾಣದ ಬಗ್ಗೆ ಜಾಗೃತರಾಗಿರಬೇಕು.
ಹಾಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಗಮನವನ್ನು ಕೊಡಿ. ಎಲ್ಲೋ ಒಂದು ಕಡೆ ಧನ ನಷ್ಟ ಉಂಟಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನೀವು ಚಂದ್ರನಿಂದ ಕೂಡ ಕೆಲವು ವಿಚಾರಗಳಲ್ಲಿ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಂಡ್ರೆ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು, ಹಾಗೆ ಬಂಧುಗಳು ಮಿತ್ರರೊಡಗೆ ಆಗಬಹುದಾದಂತಹ ಕಲಹಗಳನ್ನು ಕೂಡ ನೀವು ಈ ದಿನ ಮನಸ್ತಾಪಗಳನ್ನು ಕೂಡ ತಪ್ಪಿಸ್ಕೊಳ್ಬಹುದು. ಹಾಗೆ ಈ ದಿನ ವಿಶೇಷವಾಗಿ ನೀವು ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ಗಣಪತಿಯ ದರ್ಶನವನ್ನು ಮಾಡಿ ಬನ್ನಿ. ಹಾಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಅತ್ಯುತ್ತಮ ಫಲ ನಿಮ್ಮದಾಗುತ್ತೆ ವೀಕ್ಷಕರೇ. ಹಾಗೆ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಷಭ ರಾಶಿಯವರಿಗೆ ರಾಹು ನಿಮ್ಮ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಹಾಗಾಗಿ ರಾಹು ಎಲ್ಲಿ ಅದೇ ರಾಶಿಯಲ್ಲಿದ್ದಾಗ ಸ್ವಲ್ಪ ಕಲಹಪ್ರಿಯರಾಗಿರ್ತೀರಿ, ವಿನಾಕಾರಣ ಕಾಲು ಕೆರೆದು ಜಗಳವನ್ನು ಮಾಡುವಂಥದ್ದು, ಅದರಲ್ಲೂ ದಾಂಪತ್ಯದಲ್ಲಿ ಕಲಹಗಳು ಇದ್ದೇ ಇರುವಂಥದ್ದು, ನಿಮ್ಮ ತೀರಾ ಬೇಕಾದಂತಹ ಬಂಧು ಮಿತ್ರರೊಟ್ಟಿಗೆ ಕೂಡ ಸ್ವಲ್ಪ ಕಲಹಗಳು ಮನಸ್ತಾಪಗಳು ಕೂಡ ಈ ಸಂದರ್ಭದಲ್ಲಿ ಆಗುವಂಥದ್ದಾಗತ್ತೆ. ಜೊತೆಗೆ ವ್ಯಾಧಿ ಪೀಡಿತರಾಗ್ತೀರಿ, ಸ್ವಲ್ಪ ಅನಾರೋಗ್ಯ ಅನ್ನುವಂಥದ್ದು ಇದೆ. ಹಾಗಾಗಿ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ರಾಹು ನಿಮ್ಮ ಒಂದು ರಾಶಿಯಲ್ಲೇ ಇದ್ದಾಗ ಕ್ರೂರ ಸ್ವಭಾವದವರಾಗ್ತೀರಿ, ಒಂದು ದಯೆ ಅನುಕಂಪ ಅನ್ನುವಂಥದ್ದು ಇಲ್ಲ, ನಿರ್ದಾಕ್ಷಿಣ್ಯವಾಗಿ ಮಾತಾಡುವಂಥದ್ದು, ನಿರ್ದಾಕ್ಷಿಣ್ಯವಾಗಿ ಕೆಲವು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಆಗತ್ತೆ. ಆದ್ದರಿಂದ ಈ ಸಂದರ್ಭದಲ್ಲೇ ದಾನ ಧರ್ಮ ಮಾಡುವಂಥದ್ದು, ಭಗವಂತನ ಸೇವೆ ಮಾಡುವಂಥದ್ದು, ಇಂತಹ ಒಂದು ಸಾತ್ವಿಕ ಆಚರಣೆಗಳು ಕಡಿಮೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಜೊತೆಗೆ ಚಂಚಲ ಮನಸ್ಸು ಇರುವಂಥದ್ದು, ಹಾಗಾಗಿ ಏಕಾಗ್ರತೆ ಇಲ್ಲ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟದ ಸಮಯ, ಹಾಗಾಗಿ ನಿಮ್ಮ ಓದಿನಲ್ಲಿ ಹೆಚ್ಚಿನ ಪರಿಶ್ರಮ ಅನ್ನುವಂಥದ್ದು ಬೇಕೇ ಬೇಕು. ಜೊತೆಗೆ ಮಾನಸಿಕವಾಗಿ ಸ್ವಲ್ಪ ಕ್ಷೋಭೆಗಳು ಉಂಟಾಗುವಂಥದ್ದು ಈ ಸಂದರ್ಭದಲ್ಲೇ. ಇನ್ನು ಕೇತು ನಿಮ್ಮ ರಾಶಿಗೆ ಸಪ್ತಮ ಸ್ಥಾನದಲ್ಲಿ ಇರುವಂಥದ್ದು, ಅಂದರೆ ಇಲ್ಲಿ ಕಳತ್ರ ಸ್ಥಾನದಲ್ಲಿ, ನಿವೃತ್ತಿ ಸ್ಥಾನದಲ್ಲಿ, ಇದು ಮಾರಕ ಸ್ಥಾನ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಏಳರಲ್ಲಿದ್ದಾಗ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ವಿಪರೀತವಾಗಿ ಕಾಡುವಂಥದ್ದಾಗತ್ತೆ. ಜೊತೆಗೆ ಅತಿಯಾದ ನಿದ್ರೆ, ಒಂದು ದೇಹಾಲಸ್ಯ ಉಂಟಾಗುವಂಥದ್ದು, ಸೋಮಾರಿತನ ಕಾಡುವಂಥದ್ದು, ಯಾವ ಕೆಲಸಕ್ಕೂ ಕೂಡ ಮನಸ್ಸಿರಲ್ಲ, ಹಾಗಾಗಿ ವೃಥಾ ಕಾಲವನ್ನು ಕಳೆಯುವಂತಹ ಸಂದರ್ಭಗಳು ಬರಬಹುದು. ಇನ್ನು ಯತ್ನ ಕಾರ್ಯದಲ್ಲಿ ಅಪಜಯಗಳಾಗುವಂಥದ್ದು, ಧನನಾಶ ಉಂಟಾಗುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಲಾಭಾಂಶ ಬೇಕು ಅಂಥೇಳಿ ಹೆಚ್ಚು ಪರಿಶ್ರಮವನ್ನು ಪಡ್ತೀರಿ, ಆದರೆ ನಿಮ್ಮ ಮೂರ್ಖತನದಿಂದ ಅದು ನಷ್ಟ ಉಂಟಾಗುವಂಥದ್ದು. ವ್ಯಾಪಾರಸ್ಥರಿಗೆ ನಿಮಗೆ ಮೋಸ ಆಗುವಂಥದ್ದು, ಬಹಳ ಸುಲಭವಾಗಿ ನಿಮ್ಮನ್ನು ಮೋಸಗೊಳಿಸ್ಬೋದು, ಅಂಥ ಒಂದು ಮನಸ್ಸು ಚುರುಕಾಗಿಲ್ಲ ಈ ಸಂದರ್ಭ. ಅದೇ ರೀತಿ ಮನಸ್ಸಿನಲ್ಲಿ ಒಂದು ಚಿಂತೆ ವ್ಯಾಕುಲತೆ ಸದಾಕಾಲ ಇರುವಂಥದ್ದು, ಏನೋ ಒಂದು ಮರವಸ್ಯವಾಗಿರ್ತೀರಿ, ಚಿಂತೆಯೆಲ್ಲ ಪ್ರತಿ ಕ್ಷಣದಲ್ಲೂ ಕೂಡ ಒಂದಲ್ಲ ಒಂದು ಚಿಂತೆ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಇದು ನಿಮಗೆ ಯಾವುದೇ ಒಂದು ಹೊಸ ಕಾರ್ಯವನ್ನು ಮಾಡಲಿಕ್ಕೂ ಕೂಡ ಹಿನ್ನಡೆಯನ್ನು ತರುವಂಥದ್ದು. ಭಯ, ಅದರಲ್ಲೂ ನೀರಿನ ಭಯ ನಿಮಗೆ ಜಾಸ್ತಿ ಇರುವಂಥದ್ದು, ನೀರಿನಿಂದ ಸ್ವಲ್ಪ ಅವಘಡಗಳಾಗುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಇನ್ನು ಪ್ರಯಾಣ ನಿಮಗೆ ತುಂಬ ಇಷ್ಟವಾಗಿರುವಂಥದ್ದು, ಆದರೆ ಪ್ರಯಾಣದಲ್ಲಿ ಯಾವುದೇ ಶುಭ ಲಾಭಗಳು ನಿಮಗೆ ಸಿಕ್ಕಲ್ಲ, ವೃಥಾ ಖರ್ಚಾಗುವಂಥದ್ದು, ದೇಹಾಲಸ್ಯ ಉಂಟಾಗುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಪ್ರಯಾಣವನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ವಿಘ್ನ ವಿನಾಶಕನಾದಂಥ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ಎಲ್ಲೆಲ್ಲಿ ಗಣಪತಿಯ ದೇವರು ಕಂಡರೂ ಕೂಡ ಅಲ್ಲಿ ದರ್ಶನವನ್ನು ಮಾಡ್ತಾ ಹೋಗಿ, ಗಣಪತಿಯನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಬೇಕು ಈ ಸಂದರ್ಭದಲ್ಲಿ ನೀವು. ಇನ್ನು ನವೆಂಬರ್ ತಿಂಗಳಲ್ಲಿ ಧನುರಾಶಿಯಲ್ಲಿರುವಂತಹ ಗುರು ಮಕರ ರಾಶಿಗೆ ಹೋದಾಗ ನಿಮಗೆ ಗುರುಬಲ ಪ್ರಾಪ್ತಿಯಾಗುವಂಥದ್ದು, ಅಲ್ಲಿಯವರೆಗೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳು, ನಿಮ್ಮ ಸಂಬಂಧಗಳನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಪ್ರತಿ ಶುಕ್ರವಾರ ನೀವು ಲಕ್ಷ್ಮೀದೇವಿಯ ದರ್ಶನವನ್ನು ಮಾಡಿ, ಲಕ್ಷ್ಮೀ ಅಮ್ಮನವರ ಪೂಜೆಯನ್ನು ಆರಾಧನೆಯನ್ನು ಮಾಡಿ ಬಹಳ ವಿಶೇಷ ಫಲಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ವೃಶ್ಚಿಕದಲ್ಲಿ ಚಂದ್ರ ಇರುವಂಥದ್ದು, ಅಂದರೆ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಸಾಂಸಾರಿಕವಾಗಿ ಈ ದಿನ ಸಂತೋಷದಾಯಕವಾಗಿರ್ತೀರಿ. ಕೆಲವು ಕೆಲಸ ಕಾರ್ಯಗಳನ್ನು ನಿಮ್ಮ ಕುಟುಂಬಸ್ಥರ ಸಹಕಾರದೊಂದಿಗೆ ಪೂರೈಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಹಾಗಾಗಿ ಅಲ್ಪ ಮಟ್ಟಿನ ನೆಮ್ಮದಿಯನ್ನು ಈ ದಿನ ನೀವು ಕಾಣಬಹುದು. ಹಾಗೆ ಈ ದಿನ ವಿಶೇಷವಾಗಿ ನೀವು ಶಿವಸ್ತೋತ್ರವನ್ನು ಪಠನೆ ಮಾಡಿ, ಅತ್ಯುತ್ತಮ ಫಲ ನಿಮ್ಮದಾಗುತ್ತೆ. ಜೊತೆಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೂಡ ಒಮ್ಮೆ ಕೇಳಿಸ್ಕೊಳ್ಳಿ, ಸಾವಧಾನದಿಂದ ಕೇಳಿಸ್ಕೊಳ್ಳಿ, ಉತ್ತಮವಾದಂತಹ ಫಲಗಳನ್ನು ನೀವು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿಯವರಿಗೆ
ರಾಹುಗ್ರಹ ನಿಮ್ಮ ರಾಶಿಗೆ ದ್ವಾದಶ ಸ್ಥಾನಕ್ಕೆ ಬರುವಂಥದ್ದು. ಅಂದರೆ ಇಲ್ಲಿ ವ್ಯಯಸ್ಥಾನಕ್ಕೆ ರಾಹು ಬಂದಾಗ ಸ್ವಲ್ಪ ಯತ್ನ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗುವಂಥದ್ದು. ಎಷ್ಟೋ ಪ್ರಯತ್ನ ಪಡ್ತೀರಿ, ಏನಾದರೂ ಕೆಲಸಗಳನ್ನು ಮಾಡಬೇಕು, ಜಯ ಸಾಧಿಸಬೇಕು, ಅದರಲ್ಲೂ ಒಂದು ಸ್ಥಾನಮಾನ ಗೌರವವನ್ನು ಕಾಪಾಡಿಕೊಳ್ಬೇಕು, ಕುಟುಂಬದಲ್ಲಿ ಅಥವಾ ನಿಮ್ಮ ಸಮಾಜದಲ್ಲಿ ಈಗಾಗಲೇ ಒಂದು ಸ್ಥಾನ ಇರುವಂಥದ್ದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ವಿಪರೀತವಾಗಿರುವಂಥದ್ದು, ಆದರೂ ಕೂಡ ಎಲ್ಲೋ ಹಿನ್ನಡೆ ಉಂಟಾಗುವಂಥದ್ದು ಈ ಸಂದರ್ಭದಲ್ಲಿರುವಂಥದ್ದು ರಾಹುವಿನಿಂದ. ಜೊತೆಗೆ ಒಂದು ಹೀನ ಕರ್ಮದಿಂದ ಧನನಾಶ ಸಂಭವಿಸುವಂಥದ್ದು, ದುಷ್ಟ ಜನರು, ದುಷ್ಟ ಮಿತ್ರರು ಯಾರಿದ್ದಾರೆ ನಿಮ್ಮನ್ನು ತಪ್ಪುದಾರಿಗೆ ಎಳೆಸುವಂಥವ್ರು, ಅವರಿಂದ ಏನೋ ಒಂದು ಕೆಟ್ಟ ಕೆಲಸವನ್ನು ಮಾಡುವಂಥದ್ದು, ತಪ್ಪನ್ನು ಮಾಡುವಂಥದ್ದಾಗುತ್ತೆ. ಇದರಿಂದ ವಿಪರೀತ ಸಾಲಬಾಧೆ ಉಂಟಾಗುವಂಥದ್ದು. ಹಾಗೆ ಬಂಧು ಮಿತ್ರರು ವಿರೋಧ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಆಗುವಂಥದ್ದು. ಹಾಗಾಗಿ 12ರಲ್ಲಿ ರಾಹು ಇದ್ದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು. ಆದರೆ ಗುರು 7ರಲ್ಲಿರೋದರಿಂದ ನಿಮಗೆ ಗುರುಬಲ ಇದೆ, ಗುರುವಿನಿಂದ ರಕ್ಷಣೆ. ಆದರೆ 8ರಲ್ಲಿ ಅಷ್ಟಮದಲ್ಲಿ ಶನಿ ಇದ್ದಾನೆ ಮಕರ ರಾಶಿಯಲ್ಲಿ. ಇಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸ್ವಲ್ಪ ಸೋಲು ಉಂಟಾಗುವಂಥದ್ದೇ. ಇದು ಮಿಶ್ರ ಫಲ ಇರುವಂಥದ್ದು. ಗುರು 7ರಲ್ಲಿದ್ದಾಗ ನಿಮಗೆ ಒಳ್ಳೆಯ ಬೆಂಬಲವನ್ನು ಕೊಡ್ತಾನೆ, ಶುಭಗಳು ಉಂಟಾಗುವಂಥದ್ದು. ಆದರೆ ಅಷ್ಟಮದಲ್ಲಿ ಶನಿದೇವರು ಸ್ವಲ್ಪ ಕಷ್ಟವನ್ನೇ ಕೊಡುವಂಥದ್ದು. ಹಿಡಿದ ಕೆಲಸ ಕಾರ್ಯಗಳು ಅರ್ಧಂಬರ್ಧಕ್ಕೆ ನಿಲ್ಲುವಂಥದ್ದು. ಯಾಕೆಂದರೆ ಎಲ್ಲೋ ಒಂದು ಕಡೆ ಏಕಾಗ್ರತೆಯ ಕೊರತೆ ಕೂಡ ನಿಮಗೆ ಉಂಟಾಗುವಂಥದ್ದಾಗತ್ತೆ. ಹಾಗೆ ಕೇತು ನಿಮ್ಮ ರಾಶಿಗೆ ಷಷ್ಠಮ ಸ್ಥಾನಕ್ಕೆ ಬರುವಂಥದ್ದು. 6ರ ಸ್ಥಾನಕ್ಕೆ ಬಂದಾಗ, ಇಲ್ಲಿ 6 ವಿಶೇಷವಾಗಿ ಆರೋಗ್ಯ ಸ್ಥಾನ, ವೈರಿ ಸ್ಥಾನಕ್ಕೆ ಬಂದಾಗ ಧನಲಾಭ ಆಗುವಂಥದ್ದು. ಇಲ್ಲಿ 6ರಲ್ಲಿ ರಾಹು ಇರಲಿ, ಕೇತು ಇರಲಿ, ಅಥವಾ ಶನಿದೇವರಿರಲಿ, ಕುಜ ಇರಲಿ, ಬಹಳ ವಿಶೇಷವಾಗಿ ಶುಭ ಫಲಗಳನ್ನು ನೀಡುವಂಥವರು. ಯತ್ನ ಕಾರ್ಯಗಳಲ್ಲಿ ಇಲ್ಲಿ ಲಾಭ ಆಗುವಂಥದ್ದು. ಅದಕ್ಕೆ ಮಿಥುನ ರಾಶಿಯವರಿಗೆ ಮಿಶ್ರ ಫಲ. ಯಾಕೆಂದರೆ ವ್ಯಯಸ್ಥಾನದಲ್ಲಿ ರಾಹು ಇಲ್ಲಿ ಷಷ್ಠ ಸ್ಥಾನದಲ್ಲಿ, ಅಂದರೆ 6ರ ಸ್ಥಾನದಲ್ಲಿ ವಿಶೇಷವಾಗಿ ಜಯಪ್ರಾಪ್ತಿಯಾಗುವಂಥದ್ದು, ಲಾಭಗಳು ಹೆಚ್ಚಾಗುವಂಥದ್ದಾಗುತ್ತೆ, ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ. ಹಾಗೆ ಒಂದು ವಾಹನದ ಲಾಭ ಇದೆ, ವಸ್ತ್ರ ಲಾಭ ಇದೆ, ಭೂಮಿಯನ್ನು ಖರೀದಿ ಮಾಡುವಂಥ ಯೋಗಗಳಿದೆ. ಹಾಗೆ ಒಡವೆ ವಸ್ತ್ರಗಳು ಕೂಡ ನಿಮ್ಮದಾಗುತ್ತೆ. ಇನ್ನು ದನ ಧಾನ್ಯ ಲಾಭಗಳು ಬಹಳ ವಿಶೇಷವಾಗಿ ಹೇರಳವಾಗಿ ಆಗುವಂಥದ್ದು. ಹಾಗೆ ಶತ್ರುಗಳು ನಾಶ ಆಗುವಂಥದ್ದು. ನೋಡಿ, ರಾಹುವಿನಿಂದ ನಿಮಗೆ ಶತ್ರು ಕಾಟ ಅನ್ನುವಂಥದ್ದು ಹೆಚ್ಚಿದ್ರೆ, ಇಲ್ಲಿ ಕೇತು ನಿಮಗೆ ವಿಶೇಷವಾಗಿ ಅಂಥ ಶತ್ರುಗಳನ್ನು ಮೂಲೆ ಗುಂಪು ಮಾಡುವಂಥದ್ದು ಆಗುತ್ತೆ. ಇನ್ನು ಕೇತು ಮಾನಸಿಕ ಭಯ ಅನ್ನುವಂಥದ್ದು ಏನಾದರೂ ಇದ್ದರೆ ಅದರ ನಿವಾರಣೆ ಕೂಡ ಆಗುವಂಥದ್ದು. ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಮನೋ ನಿರ್ಧಾರ, ಮನೋ ಒಂದು ಧರ್ಮ ಅನ್ನುವಂಥದ್ದು ಇದೆಯಲ್ಲ, ಇದು ಹೆಚ್ಚಾಗಿರಬೇಕು. ಆಗ ಮಾತ್ರ ಕೆಲಸಗಳು ವಿಶೇಷವಾಗಿ ನಡೆಯುವಂಥದ್ದು, ನಿಮ್ಮ ನಿರೀಕ್ಷೆಯಂತೆ ಫಲಗಳು ಕೂಡ ಸಿಕ್ಕುವಂಥದ್ದು. ಇನ್ನು ದಾಂಪತ್ಯದಲ್ಲೂ ಕೂಡ ಉತ್ತಮವಾದಂಥ ಒಂದು ಸಹಾಯ ಸಹಕಾರ ಅನ್ನುವಂಥದ್ದು ನಿಮಗೆ ಇರುವಂಥದ್ದು ಈ ಸಂದರ್ಭ. ಅಂದರೆ ಈ ದಿನ ಚಂದ್ರ ನಿಮಗೆ 6ರ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಒಂದು ಐಶ್ವರ್ಯ ಗಳಿಕೆಯಲ್ಲಿ, ಸಂತೋಷ ಗಳಿಕೆಯಲ್ಲಿ ಒಂದು ಮಿತಿಮೀರಿದಂಥ ಲಾಭಾಂಶ ಅನ್ನುವಂಥದ್ದು ಇದೆ. ಉತ್ತಮವಾದಂಥ ಆರೋಗ್ಯ ಇದೆ ಈ ಸಂದರ್ಭ. ಯಾವುದೇ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉತ್ಸಾಹ, ಝೀಲ್ ಅಂತೀವಲ್ಲ, ಅದು ಹೆಚ್ಚಾಗಿರುವಂಥದ್ದು. ಹಾಗಾಗಿ ಬಹಳ ಅಡ್ವೆಂಚರಸ್ ಆಗಿರುವಂಥ ಕೆಲಸವನ್ನು ಮಾಡ್ತೀರಿ. ಯಾವುದೇ ಒಂದು ಹೊಸ ಕೆಲಸವನ್ನು ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿದ್ದರೆ ಅದು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ಫಲವನ್ನು ಕೊಡುವಂಥದ್ದಾಗತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಭಗವಂತನ ಮೇಲೆ ಒಂದು ನಂಬಿಕೆಯನ್ನು ಇಡಿ, ಭಗವಂತನ ಆರಾಧನೆಯನ್ನು ಮಾಡ್ತಾ ಇರಿ. ಹಾಗೆ ವಿಷ್ಣುವನ್ನು, ಅದರಲ್ಲೂ ಅಧಿಕ ಮಾಸದಲ್ಲಿ ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಳ್ಳುವಂಥದ್ದನ್ನು ಮಾಡಿ. ಜೊತೆಗೆ ಈ ದಿನ ನೀವು ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಬಹಳ ಅತ್ಯುತ್ತಮ ದಿನಗಳು. ಯಾಕೆಂತ ಹೇಳಿದ್ರೆ ಲಾಭಸ್ಥಾನಕ್ಕೆ ರಾಹುಗ್ರಹ ಬರ್ತಾ ಇರುವಂಥದ್ದು. ಅಂದರೆ ಏಕಾದಶ ಭಾವದಲ್ಲಿ ರಾಹು ಇದ್ದಾಗ ವಿಶೇಷವಾಗಿ ಧನಲಾಭಗಳು ಆಗುವಂಥದ್ದು. ಇಲ್ಲಿ ರಾಹು ಲಾಭದಲ್ಲಿ ಇದ್ದರೆ ಒಂದು ಭಾಗ್ಯೋದಯ ಆಗುವಂಥದ್ದು. ನೀವು ಮಾಡುವಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ನಿರೀಕ್ಷೆ ಮಾಡ್ಬೋದು. ಬಹಳ ಸುಭಿಕ್ಷವಾಗಿರ್ತೀರಿ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದಕ್ಕೆ ಮೀರಿದಂತಹ ಲಾಭಾಂಶ ನಿಮಗೆ ಬರುವಂಥದ್ದು. ಹಾಗೆ ಒಳ್ಳೆಯ ವಿದ್ಯೆಯನ್ನು ಸಂಪಾದನೆ ಮಾಡ್ತೀರಿ. ವಿದ್ಯಾರ್ಥಿಗಳು ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಜಯಪ್ರಾಪ್ತಿಯಾಗುತ್ತೆ. ಸಂತಾನ ಭಾಗ್ಯ ಇದೆ, ವಿವಾಹ ಭಾಗ್ಯ ಇದೆ ಈ ಸಂದರ್ಭದಲ್ಲಿ. ಹಾಗೆ ಸಂತಾನ ಭಾಗ್ಯವನ್ನು ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ವಿದೇಶಿ ವ್ಯಾಪಾರ
ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಕೂಡ ನಿಮಗೆ ಒದಗಿ ಬರುವಂಥದ್ದು. ಇನ್ನು ವಸ್ತ್ರಗಳು, ಆಭರಣಗಳು, ವಾಹನಗಳ ಯೋಗ ಅನ್ನುವಂಥದ್ದು ಕೂಡ ರಾಹು ಈ ಲಾಭ ಸ್ಥಾನದಲ್ಲಿದ್ದಾಗ ಎಲ್ಲವೂ ಕೂಡ ನಿಮಗೆ ಒದಗಿ ಬರುವಂಥದ್ದಾಗುತ್ತೆ. ಹಾಗೆ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು, ಆದರೆ ಕೇತು ನಿಮಗೆ 5ರಲ್ಲಿ ಇರುವಂಥದ್ದು. ಇಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಇದ್ದಾಗ ಸ್ವಲ್ಪ ದುಃಖ ಅನ್ನುವಂಥದ್ದು, ಭಯದ ವಾತಾವರಣ ಯಾವಾಗಲೂ ಕೂಡ ಇರುವಂಥದ್ದು. ನಿಮಗೆ ಏನೇ ಮಾಡೋಕ್ಕೂ ಕೂಡ ಹಿಂಜರಿಕೆ, ಹೆದರಿಕೆ ಅನ್ನುವಂಥದ್ದು ಬರುತ್ತೆ. ಆದರೆ ನಿಮ್ಮ ಒಂದು ಸಂತಾನ ಭಾಗ್ಯದಲ್ಲಿ, ಅದರಲ್ಲೂ ಪುತ್ರ ಭಾಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದಾಗುತ್ತೆ. ಏಕೆಂದರೆ ಕೇತು 5ರಲ್ಲಿರುವಂಥದ್ದು, ಪಂಚಮ ಕೇತು. ಹಾಗಾಗಿ ಇಲ್ಲಿ ಸರ್ಪಶಾಂತಿಯನ್ನು ಮಾಡಿಸಿದಾಗ ಮಾತ್ರ ನಿಮಗೆ ಸಂತಾನ ಅನ್ನುವಂಥದ್ದು ನಿರೀಕ್ಷೆಯಂತೆ ಆಗುವಂಥದ್ದು. ಹಾಗೆ ಕೆಲವು ಧರ್ಮಬಾಹಿರವಾದಂಥ ಕಾರ್ಯಗಳನ್ನು ಮಾಡುವಂಥ ಮನಸ್ಸಾಗಬಹುದು, ದುಷ್ಟಶಕ್ತಿಗಳಿಂದ ಹಾನಿಯಾಗಬಹುದು, ಧನನಷ್ಟ ಉಂಟಾಗುತ್ತೆ ಈ ಸಂದರ್ಭ ಕೇತು ಪಂಚಮದಲ್ಲಿದ್ದಾಗ. ಅದರಿಂದ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏಕಾಗ್ರತೆ ಅನ್ನುವಂಥದ್ದು ಬೇಕು. ವಿದ್ಯಾರ್ಥಿಗಳಿಗೆ ಸೋಮಾರಿತನ ಕಾಡಿದ್ರೆ ಅಲ್ಲಿ ರಾಹುವಿನಿಂದ ಬರುವಂತಹ ಫಲ ಕೇತು ಅಲ್ಲಿ ಮೈನಸ್ ಮಾಡಿಬಿಡ್ತಾನೆ, ಹಾಗಾಗಿ 0 ಉಂಟಾಗುವಂಥದ್ದು. ಈ ಸಂದರ್ಭದಲ್ಲೇ ನಿಮ್ಮ ಒಂದು ಗುರಿ ಏನಿದೆ ಅದನ್ನು ತಲುಪಲಿಕ್ಕೆ ವಿಶೇಷ ಪರಿಶ್ರಮ ನಿಮಗೆ ಬೇಕಾಗುತ್ತೆ. ಹಾಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಪಂಚಮದಲ್ಲಿ ಇರುವಂಥದ್ದು, ವೃಶ್ಚಿಕದಲ್ಲಿ ಈ ದಿನ ಚಂದ್ರ ಇರೋದರಿಂದ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಕೆಲವರಿಗೆ ತುಂಬ ನಿರಾಸೆಗಳು ಉಂಟಾಗುವಂಥದ್ದು, ಅದರಲ್ಲೂ ಪ್ರೀತಿ, ಪ್ರೇಮ, ಈ ಪ್ರಣಯದ ವಿಷಯಗಳನ್ನು ತೆಗೆದುಕೊಂಡ್ರೆ ಸ್ವಲ್ಪ ನಿರಾಸೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಈ ಧನ ನಷ್ಟ ಆಗಲಿ ಅಥವಾ ಯಾವುದೇ ನಷ್ಟಗಳು, ಸಮಸ್ಯೆಗಳು ಬಂದರೂ ಕೂಡ ಈ ದಿನ ವಿಶೇಷವಾಗಿ ನಿಮ್ಮ ಆರಾಧ್ಯ ದೇವರನ್ನು, ಕುಲದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಜೊತೆಗೆ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ. ಈ ಸಂದರ್ಭ ಬಹಳ ಉತ್ತಮವಾದಂಥ ಫಲ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅದರಲ್ಲೂ ದುರ್ಗಾದೇವಿಯ ಒಂದು ದರ್ಶನ ಮಾಡುವಂಥದ್ದು, ದುರ್ಗಾ ಸ್ತುತಿಯನ್ನು ಪಠನ ಮಾಡುವಂಥದ್ದು ಬಹಳ ವಿಶೇಷವಾಗಿ ಆಗಬೇಕಾಗಿದೆ. ಹಾಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಅತ್ಯುತ್ತಮವಾದಂಥ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗೆ ಯಾವುದೇ ಒಂದು ಅಡೆತಡೆಗಳು, ದೋಷಗಳಿದ್ದರೂ ಕೂಡ ಅದು ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಸಿಂಹರಾಶಿ, ಸಿಂಹರಾಶಿಯವರಿಗೆ 10ರ ಸ್ಥಾನದಲ್ಲಿ ರಾಹು ಬರುವಂಥದ್ದು. ಹಾಗಾಗಿ ಇಲ್ಲಿ ಉದ್ಯೋಗ ಸ್ಥಾನದಲ್ಲಿ ರಾಹು ಪ್ರವೇಶ ಆಗುವಂಥದ್ದು, ದಶಮ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಸ್ವಲ್ಪ ಕಲಹಗಳು ಏರ್ಪಡುವಂಥದ್ದು, ಅದರಲ್ಲೂ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ವೈಮನಸ್ಯ ಉಂಟಾಗುವಂಥದ್ದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬಹಳ ಕಡಿಮೆ ಇದೆ. ಏಕೆಂದರೆ ಈ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಸ್ವಂತ ಉದ್ಯೋಗ ಮಾಡ್ತಾ ಇರಲಿ, ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರಲಿ, ಉದ್ದಿಮೆ ಇರಲಿ, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇರಿ ಅಥವಾ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಿ ಸೇವಾ ವೃತ್ತಿಯಲ್ಲಿರಲಿ, ಕೃಷಿಕರಿರಲಿ, ಪಶುಪಾಲನೆ ಮಾಡ್ತಾ ಇರಲಿ ಅಥವಾ ಯಾವುದೇ ಒಂದು ಬೆಳೆಗಾರರಾಗಿದ್ದರೂ ಕೂಡ ನಿಮಗೆ ಹೆಚ್ಚಿನ ಪರಿಶ್ರಮ ಅನ್ನುವಂಥದ್ದು ಬೇಕು. ಕಷ್ಟಪಟ್ಟು ದುಡಿಬೇಕು, ಅಲ್ಪ ಸ್ವಲ್ಪ ಲಾಭವನ್ನು ಕಾಣ್ತೀರಿ, ಆದರೆ ಎಲ್ಲೋ ಒಂದು ಕಡೆ ಆ ಲಾಭಾಂಶ ಅನ್ನುವಂಥದ್ದು ಕೂಡ ನಷ್ಟವಾಗಿ ಹೋಗುವಂಥದ್ದಾಗುತ್ತೆ. ವೃಥ ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಮಾನಸಿಕ ವ್ಯಥೆ ಈ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಹಾಗೆ ಭೋಗವಂತರಾಗ್ತೀರಿ, ಏನೆಲ್ಲ ವಸ್ತುಗಳನ್ನು ನಿಮ್ಮ ವಿಲಾಸಿ ಜೀವನಕ್ಕೆ ಒಂದು ಲಕ್ಸುರಿ ಲೈಫ್ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರುತ್ತೆ. ಏನಾದರೂ ಮಾಡಿ ಆರಾಮವಾಗಿರಬೇಕು ಅನ್ನುವಂಥದ್ದು, ಇದರಿಂದ ಸ್ವಲ್ಪ ಧನ ನಷ್ಟ ಉಂಟಾಗುವಂಥದ್ದು ಕೂಡ. ಜೊತೆಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕೋಪ ತಾಪಗಳು ಜಾಸ್ತಿ ಆಗುವಂಥದ್ದು, ಕೋಪವನ್ನು ಸ್ವಲ್ಪ ನಿಗ್ರಹ ಮಾಡಿಕೊಳ್ಬೇಕು. ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಬಂದಾಗ ಅದನ್ನು ಬಹಳ ನಿಧಾನವಾಗಿ ವ್ಯವಧಾನದಿಂದ ಇದ್ದು ಪರಿಹಾರ ಮಾಡಿಕೊಳ್ಬೇಕು. ಆದರೆ ಆ ಮನಸ್ಸು ನಿಮಗೆ ಆ ರೀತಿ ಇಲ್ಲ, ಅಂದರೆ ಅಲ್ಲಿ ಕ್ಷಮಾಗುಣ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗುವಂಥದ್ದಾಗುತ್ತೆ. ಇನ್ನು ಕೇತು ನಿಮ್ಮ ರಾಶಿಗೆ ಚತುರ್ಥ ಸ್ಥಾನಕ್ಕೆ ಬರುವಂಥದ್ದು, ಮಾತೃಸ್ಥಾನದಲ್ಲಿ ಕೇತು. ಹಾಗಾಗಿ ತಾಯಿಯವರ ಆರೋಗ್ಯ ಅಥವಾ ಮಾತೃಸ್ಥಾನದಲ್ಲಿರುವಂಥವರ ಸ್ವಲ್ಪ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು, ಇದ್ರ ಬಗ್ಗೆ ಕಾಳಜಿಯನ್ನು ಇಟ್ಕೊಳ್ಳಿ. ಹೆತ್ತವರಿಗೆ ಕಷ್ಟ ಈ ಸಂದರ್ಭ ಬರುವಂಥದ್ದು, ಹಾಗಾಗಿ ನೀವು ಅವ್ರ ಮಾತನ್ನು ಕೇಳಲ್ಲ, ನಿಮ್ಮ ಮಾತನ್ನು ಅವರು ಆಲಿಸಲ್ಲ, ಈ ರೀತಿಯಲ್ಲಿ ಮನಸ್ತಾಪಗಳಾಗುವಂಥದ್ದು, ತಂದೆ ತಾಯಿಯವರ ಜೊತೆನೇ ಮಾತು ಬಿಡುವಂಥ ಸಂದರ್ಭ ಕೂಡ ಬರಬಹುದು. ಪಿತ್ರಾರ್ಜಿತ ಆಸ್ತಿ ಇದು ಸುಲಭನಾಗಿ ನಿಮಗೆ ಸಿಕ್ಕಲ್ಲ, ಕೋರ್ಟು ಕಚೇರಿ ಮೆಟ್ಟಿಲು ಏರಬೇಕಾಗಬಹುದು ಅಥವಾ ಗುರು ಹಿರಿಯರ ಒಂದು ಮಧ್ಯಸ್ಥಿಕೆಯಲ್ಲಿ ಇಂಥ ವಿಚಾರಗಳು, ಸಮಸ್ಯೆಗಳು ಇತ್ಯರ್ಥ ಆಗುವಂಥದ್ದಾಗುತ್ತೆ. ಪಿತ್ರಾರ್ಜಿತ ಸಂಪತ್ತು ಅಷ್ಟು ಸುಲಭವಾಗಿ ನಿಮ್ಮ ಕೈ ಸೇರಲ್ಲ, ಸ್ವಲ್ಪ ಪ್ರಯಾಸ ಪಡಬೇಕಾಗತ್ತೆ. ಜೊತೆಗೆ ಪರನಿಂದನೆಯನ್ನು ಮಾಡುವಂಥದ್ದು,
ವಿನಾಕಾರಣ ನಿಮ್ಮ ಮೇಲೆ ದೋಷಾರೋಪಣೆ ಬರುವಂಥದ್ದು, ಆರೋಪಗಳು ಬರುವಂಥದ್ದು ಕೂಡ ಆಗುತ್ತೆ. ಇಲ್ಲಿ ಸುಖನಾಶ ಆಗುವಂಥದ್ದು, ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಎಲ್ಲೋ ಒಂದು ಕಡೆ ಅದು ನಿಮಗೆ ದಕ್ಕದಾಗ ಆಗುತ್ತೆ. ಹಾಗಾಗಿ ಸುಖ ಪ್ರಾಪ್ತಿ ಇರಬೇಕು ಅಂತ ಅಂದರೂ ಕೂಡ ಸುಖವಾಗಿರಲಿಕ್ಕೆ ಸಾಧ್ಯ ಆಗಲ್ಲ. ದುಷ್ಟರ ಸಹವಾಸ ಹೆಚ್ಚಾಗುವಂಥದ್ದು. ಹಾಗಾಗಿ ಹಿತಶತ್ರುಗಳು ನಿಮ್ಮ ಸುತ್ತಮುತ್ತ ಇರುವಂಥವ್ರು, ಅಂಥವರು ನಿಮ್ಮನ್ನು ದಿಕ್ಕು ತಪ್ಪಿಸ್ತಾರೆ, ಅವರಿಂದ ನಷ್ಟಗಳು ಉಂಟಾಗುವಂಥದ್ದು, ಅಗೌರವಕ್ಕೆ ಪಾತ್ರರಾಗ್ತೀರಿ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆ. ಅದರಲ್ಲೂ 1.5 ವರ್ಷಗಳ ಕಾಲ, ಇನ್ನು 2022 ಏಪ್ರಿಲ್ 12ರವರೆಗೆ ಈ ರಾಹು ಕೇತುಗಳು, ಈಗಾಗಲೇ ಹೇಳಿದಾಗೆ ನಿಮಗೆ 10ರಲ್ಲಿ ರಾಹು 4ರಲ್ಲಿ ಕೇತು ಇರುವಂಥದ್ದು, ಆದರೆ 5ರಲ್ಲಿ ನೋಡಿ ಗುರುಬಲ ಇದೆ ನಿಮಗೆ. ಇಲ್ಲಿ ಧನುರಾಶಿಯಲ್ಲಿರುವಂತಹ ಗುರು ನಿಮಗೆ ವಿಶೇಷವಾಗಿ ಆ ಬಲವನ್ನು ತುಂಬುತ್ತಾ ಇದ್ದಾನೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಸ್ವಲ್ಪ ತಲೆ ಎತ್ತಿ ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಅಂಥದ್ದನ್ನೇ ನೀವು ಭಗವಂತನ ಆರಾಧನೆಯನ್ನು ಮಾಡುವಂಥದ್ದು, ದಾನ ಧರ್ಮ ಮಾಡುವಂಥದ್ದು, ಸತ್ಕಾರ್ಯಗಳು, ಸತ್ಕರ್ಮಗಳು, ಒಂದು ಸಚ್ಚಿಂತನೆಯನ್ನು ಮಾಡುವಂಥದ್ದನ್ನು ಸ್ವಲ್ಪ ಮುಂದುವರಿಸಿ ಒಳ್ಳೆಯದಾಗತ್ತೆ ಈ ಸಂದರ್ಭ. ಇನ್ನು ಈ ದಿನ 4ರ ಸ್ಥಾನದಲ್ಲಿ, ಅಂದರೆ ಇಲ್ಲಿ ಸುಖ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು, ಮಾತೃ ಸ್ಥಾನದಲ್ಲಿ, ಹಾಗೆ ತಾಯಿಯವರ ಆರೋಗ್ಯ ಸ್ವಲ್ಪ ಜ್ಞಾಪಕದಲ್ಲಿಟ್ಕೊಳ್ಳಿ ಈ ಸಂದರ್ಭದಲ್ಲಿ. ಹಾಗೆ ಈ ಅಸಂತೋಷ ಅನ್ನುವಂಥದ್ದು ಕುಟುಂಬದಲ್ಲಿದೆ, ಕುಟುಂಬಸ್ಥರು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು ಕೊಡ್ತಾ ಇಲ್ಲ, ಏನೋ ಒಂದು ಮಾತಿಗೆ ಮಾತು ಬೆಳೆಯುವಂಥದ್ದು, ಒಂದು ಮನಸ್ತಾಪಗಳಾಗುವಂಥದ್ದು ಕೂಡ ಆಗುತ್ತೆ. ಆದ್ದರಿಂದ ಈ ದಿನ ಬಹಳ ತಾಳ್ಮೆಯಿಂದ ಇರಬೇಕು. ಯಾವುದೇ ವಿಚಾರದಲ್ಲೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಂದರ್ಭ, ಸ್ವಲ್ಪ ಗುರು ಹಿರಿಯರನ್ನು ಕನ್ಸಲ್ಟ್ ಮಾಡಿ ನೀವು ಮುಂದಕ್ಕೆ ಹೋಗುವಂಥದ್ದು, ಏಕಾಏಕಿ ನಿರ್ಧಾರಗಳನ್ನು ಈ ದಿನ ತೆಗೆದುಕೊಳ್ಳುವಂಥದ್ದನ್ನು ಮುಂದಕ್ಕೆ ಹಾಕಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ, ನೀವು ವಿಶೇಷ ಫಲವನ್ನು ಪಡ್ಕೊಳ್ತೀರಿ. ಇನ್ನು ಶಿವಸ್ತೋತ್ರವನ್ನು ಪಠನೆ ಮಾಡುವಂಥದ್ದು, ಅದರಲ್ಲೂ ಇನ್ನು 1.5 ವರ್ಷಗಳ ಕಾಲ ಈ ರಾಹು ಕೇತು, ಇದರ ಶಾಂತಿಗಾಗಿ ನೀವು ಶಿವಾಲಯಕ್ಕೆ ಹೋಗಿ ಶಿವನ ಅರ್ಚನೆಯನ್ನು ಮಾಡಿಸುವಂಥದ್ದು, ಬಿಲ್ವಪತ್ರೆಯಿಂದ ಅರ್ಚನೆಯನ್ನು ಮಾಡಿಸ್ಲಿಕ್ಕೆ ಆಗಾಗ್ಗೆ ಒಂದು ಪ್ರಯತ್ನ ಮಾಡಿ, ಪ್ರತಿ ಸೋಮವಾರ ನೀವು ಶಿವನ ದರ್ಶನವನ್ನು ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ತಾ ಇರಿ, ಆಗಾಗ್ಗೆ ಉತ್ತಮವಾದಂತಹ ಫಲ, ಮನಸ್ಸಿಗೆ ಶಾಂತಿ ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗತ್ತೆ. ಈ ದಿನದಲ್ಲಿ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಸಾಧಾರಣವಾಗಿ ಹೆಚ್ಚಿನ ಶುಭ ಫಲಗಳು ಸಿಕ್ಕುವಂಥ ಸಾಧ್ಯತೆ, ಏಕೆಂದರೆ ರಾಹು ನಿಮ್ಮ ರಾಶಿಗೆ ನವಮ ಸ್ಥಾನದಲ್ಲಿ ಇರುವಂಥದ್ದು. ಭಾಗ್ಯಸ್ಥಾನ, ಲಕ್ಷ್ಮೀ ಸ್ಥಾನದಲ್ಲಿ, ಸಂಪತ್ತಿನ ಸ್ಥಾನದಲ್ಲಿ ರಾಹು ಇರುವಂಥದ್ದು. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ, ನವಮ ಸ್ಥಾನದಲ್ಲಿ ರಾಹು ಇದ್ದಾಗ ಒಂದು ಪುತ್ರ, ಧನ, ಕನಕಾದಿಗಳು, ಒಂದು ಪುತ್ರ ಪೌತ್ರಾದಿಗಳು ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಸುಖ ಅನ್ನುವಂಥದ್ದು ಕೂಡ, ಸಂಪತ್ತು ಅನ್ನುವಂಥದ್ದು ಕೂಡ ಈ ಸಂದರ್ಭ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ರಾಹುವಿನಿಂದ ವಿದ್ಯಾವಂತರಾಗ್ತೀರಿ, ಬುದ್ಧಿವಂತರಾಗ್ತೀರಿ, ಯಾವುದೇ ಒಂದು ಓದು ವಿದ್ಯಾಭ್ಯಾಸದಲ್ಲಿ ಒಂದು ಪರಿಶ್ರಮ, ಒಂದು ಡಿಗ್ರಿಯನ್ನು ಪಡೆಯುವಂಥದ್ದು, ಅಥವಾ ವಿದೇಶಕ್ಕೆ ಹೋಗಿ ಓದುವಂತಹ ಒಂದು ಯೋಗ ಕೂಡ ಈ ಸಂದರ್ಭ ನಿಮಗೆ ಒದಗಿ ಬರುವಂಥದ್ದಾಗುತ್ತೆ. ಹಾಗೆ ಒಂದು ಸಂಶೋಧನಾ ಪ್ರವೃತ್ತಿ ಉಳ್ಳಂಥವರಾಗ್ತೀರಿ, ಒಂದು ರಿಸರ್ಚ್ ಸ್ಕಾಲರ್ ಆಗುವಂಥದ್ದು, ರಿಸರ್ಚಲ್ಲಿ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಬಹಳ ವಿಶೇಷ ಒಂದು ಆಸ್ಥೆಯನ್ನು ವಹಿಸಿದ್ರೆ, ಆಸಕ್ತಿ ಅನ್ನುವಂಥದ್ದು ಇದ್ದರೆ ಅದರಲ್ಲಿ ಪ್ರಗತಿ ಅನ್ನುವಂಥದ್ದು ನಿಮಗೆ ಕಾಣಿಸುತ್ತೆ. ಅದರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ, ಯಾವುದೋ ಒಂದು ಅಧಿಕಾರವನ್ನು, ಅಧಿಕಾರ ಚುಕ್ಕಾಣಿಯನ್ನು ಹಿಡಿಯುವಂಥದ್ದು ಕೂಡ ಈ ಸಂದರ್ಭದಲ್ಲಿ. ಅದೇ ರೀತಿ ಇಲ್ಲಿ ಮಾನಸಿಕ ಚಂಚಲತೆ, ವ್ಯಥೆ ಅನ್ನುವಂಥದ್ದು ಇದೆ. ಇನ್ನು ಸಂತಾನ ಫಲ, ವಿವಾಹದ ಒಂದು ಯೋಗ ಇತ್ಯಾದಿ ಫಲಗಳಿದ್ದರೂ ಕೂಡ ಮನಸ್ಸಿಗೆ ಒಂದು ಚಿಂತೆ ಅನ್ನುವಂಥದ್ದು, ಹಾಗೆ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕೂಡ ಇರುವಂಥದ್ದಾಗುತ್ತೆ. ಇನ್ನು ಕೇತು ನಿಮ್ಮ ರಾಶಿಗೆ ತೃತೀಯ ಸ್ಥಾನದಲ್ಲಿರುವಂಥದ್ದು, ಕೀರ್ತಿ ಸ್ಥಾನದಲ್ಲಿ, ವಿಕ್ರಮ ಸ್ಥಾನದಲ್ಲಿ ಕೇತು ಬಂದಾಗ ವಿಶೇಷ ಅಂತ ಹೇಳಿದ್ರೆ, ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳು, ಆರ್ಥಿಕ ಚಟುವಟಿಕೆಗಳು, ನಿಮ್ಮ ಸ್ವಂತ ಬಿಸಿನೆಸ್ ಮಾಡ್ತಾ ಇದ್ರೂ ಕೂಡ ತುಂಬ ಲಾಭಾಂಶ ಅನ್ನುವಂಥದ್ದು ಇದೆ. ವ್ಯಾಪಾರದಲ್ಲಿ ಅತ್ಯಂತ ಪ್ರಗತಿಯನ್ನು ಕಾಣುವಂಥದ್ದು, ನಿಮ್ಮನ್ನು ಸೋಲಿಸುವಂಥವರೇ ಇಲ್ಲ, ಯಾರೇ ಒಂದು ಸ್ಪರ್ಧೆಯಲ್ಲಾಗಲಿ ಪೈಪೋಟಿಯಲ್ಲಾಗಲಿ ನೀವೇ ಮುಂಚೂಣಿಯಲ್ಲಿ ಇರುವಂಥವರು. ಹಾಗೆ ಈ ಕೇತು ತೃತೀಯದಲ್ಲಿದ್ದಾಗ ಸುಖ, ಒಂದು ಸಂತೋಷ ಅನ್ನುವಂಥದ್ದು, ಮಾನಸಿಕ ನೆಮ್ಮದಿ ಬಹಳ ಅತ್ಯುತ್ತಮ ಮಟ್ಟದಲ್ಲಿರುವಂಥದ್ದು. ಪರಾಕ್ರಮಿ ಆಗ್ತೀರಿ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಿದ್ರೂ ಧೈರ್ಯ ಹೆಚ್ಚಾಗಿರುವಂಥದ್ದು. ಬಂಡವಾಳವನ್ನು ಹಾಕಬೇಕಾ, ಬಂಡವಾಳವನ್ನು ತರ್ತೀರಿ. ಹಣವನ್ನು ಸಾಲ ಮಾಡಬೇಕಾ, ಸಾಲ ಮಾಡ್ತೀರಿ. ತೀರಿಸುವಂತಹ ಒಂದು ಸಾಮರ್ಥ್ಯ ಕೂಡ ಹೆಚ್ಚಾಗಿ ನಿಮಗೆ ಬರುವಂಥದ್ದಾಗುತ್ತೆ. ಶತ್ರುಗಳು ನಾಶ ಆಗ್ತಾರೆ ಈ ಸಂದರ್ಭದಲ್ಲಿ. ಹಾಗಾಗಿ
ನಿಮ್ಮನ್ನು ಯಾರು ಪ್ರಗತಿಗೆ ಅಡ್ಡಪಡಿಸ್ತಾ ಇದ್ರೋ ಅಂಥವರು ಈ ದಿನ ನಿಮಗೆ ಮಿತ್ರರಾಗಿರುವಂಥದ್ದು, ಅವರೇ ನಿಮಗೆ ಸಹಾಯವನ್ನು ಮಾಡುವಂಥವ್ರು ಆಗ್ತಾರೆ. ಹೇಗೆ ಪರಿವರ್ತನೆ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಒಂದು ದೋಸೆಯನ್ನು ಅಥವಾ ರೊಟ್ಟಿಯನ್ನು ಮುಗಿಸಿ ಹಾಕಿದಾಗೆ ಉಲ್ಟಾ ಆಗಿಬಿಡ್ತಾರೆ ಅವರು. ಹಾಗೆ ಯಾವುದೇ ಒಂದು ದೀರ್ಘಕಾಲದಿಂದ ವೇದನೆ ಪಡ್ತಾ ಇರುವಂತಹ ಒಂದು ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದು ಈ ಸಂದರ್ಭದಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣಿಸ್ಕೊಳ್ಳುತ್ತೆ. ಇನ್ನು ಎಲ್ಲ ರೀತಿಯಲ್ಲೂ ಕೂಡ ಕೇತುವಿನಿಂದ ಕಾರ್ಯಸಿದ್ಧಿಯಾಗುವಂಥದ್ದು. ಇನ್ನು ನವೆಂಬರ್ ತಿಂಗಳಲ್ಲಿ ನಿಮಗೆ ಗುರುಬಲ ಬರುವಂಥದ್ದು, ಮಕರ ರಾಶಿಗೆ ಗುರು ಪಾದಾರ್ಪಣೆ ಮಾಡಿದಾಗ ನಿಮಗೆ ವಿಶೇಷವಾದ ಗುರುಬಲ, ಆಗ ಒಂದು ರಾಜಯೋಗ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಈ ಸಂದರ್ಭ ನಿಮಗೆ ತೃತೀಯದಲ್ಲಿ ಚಂದ್ರ ಇರುವಂಥದ್ದು, ಆಗ ಚಂದ್ರ ಮೂರರಲ್ಲಿದ್ದಾಗ ಅಂದರೆ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಬಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಬಹಳ ಅಭಿವೃದ್ಧಿಯನ್ನು ಹೊಂದುತ್ತೆ, ಸಂತೋಷ ಇದೆ. ಹಾಗೆ ಉತ್ತಮವಾದಂತಹ ಸ್ನೇಹಿತರು ಬಂಧುಗಳು ನಿಮ್ಮ ಸಹಾಯ ಸಹಕಾರಕ್ಕೆ ಬಂದೊದಗುವಂಥವರಾಗ್ತಾರೆ. ಹಾಗೆ ಒಳ್ಳೆಯ ಹೆಸರು ಮಾಡ್ತೀರಿ ಇದನ್ನು, ಒಂದು ಹಿಡಿದ ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಗತಿ ಅನ್ನುವಂಥದ್ದು, ಇದು ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಹಾಗೆ ಈ ಸಂದರ್ಭ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಉತ್ತಮ ಫಲವನ್ನು ನೀವು ಪಡ್ಕೊಳ್ತೀರಿ. ಇದು ಅಧಿಕ ಮಾಸ ಆಗಿರೋದರಿಂದ ವಿಷ್ಣುವಿನ ಆರಾಧನೆಯನ್ನು ಮಾಡಿ, ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ಸೇವೆಯನ್ನು ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡಿ ಬನ್ನಿ, ವಿಶೇಷ ಫಲವನ್ನು ಪಡ್ಕೊಳ್ತೀರಿ. ಹಾಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ಉತ್ತಮವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ತುಲಾರಾಶಿ, ತುಲಾರಾಶಿಯವರಿಗೆ ರಾಹು ಅಷ್ಟಮ ಸ್ಥಾನಕ್ಕೆ ಪ್ರವೇಶ ಮಾಡುವಂಥದ್ದು, ಅಂದರೆ ಇಲ್ಲಿ ಅಷ್ಟಮ ದುಸ್ಥಾನಕ್ಕೆ ರಾಹು ಬರುವಂಥದ್ದು. ಪ್ರಯಾಣದ ಬಗ್ಗೆ ತುಂಬ ಜಾಗೃತೆಯಾಗಿರಬೇಕು, ಯಾಕೆಂದರೆ ವಾಹನ ಸೌಖ್ಯ ಇಲ್ಲ. ನೀವು ಮಾಡುವಂಥ ಯಾವುದೇ ಪ್ರಯಾಣ, ಅದು ದೂರದ ಪ್ರಯಾಣ ಆಗಲಿ ಅಥವಾ ಎಂಥದ್ದ ಪ್ರಯಾಣ ಆದರೂ ಕೂಡ ಬಹಳ ಎಚ್ಚರಿಕೆ ಅನ್ನುವಂಥದ್ದು ಇರಬೇಕು. ಇನ್ನು ಅಷ್ಟಮದಲ್ಲಿ ರಾಹು ಇದ್ದರೆ ಸ್ವಲ್ಪ ಸಂಕಷ್ಟಗಳು ಉಂಟಾಗುವಂಥದ್ದು, ನೋಡಿ ಮನಸ್ಸಿಗೆ ಕ್ಲೇಶ ಉಂಟಾಗುವಂಥದ್ದು, ಸದಾ ಒಂದು ವ್ಯಾಕುಲತೆ ಒಂದು ಚಿಂತೆ ಅನ್ನುವಂಥದ್ದು ಇದೆ. ಬಹಳ ಮರವಸ್ಯವಾಗಿರ್ತೀರಿ, ಯಾವ ಕೆಲಸ ಕಾರ್ಯಗಳಲ್ಲೂ ಕೂಡ ಉತ್ಸಾಹ ಅನ್ನುವಂಥದ್ದು ನಿಮಗೆ ಬರಲ್ಲ. ಜೊತೆಗೆ ಭಾಗ್ಯದ ಏರಿಳಿತಗಳಾಗುವಂಥದ್ದು, ಒಂದು ದಿನ ಲಾಭ ಬಂದರೆ ಮರುದಿನ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು, ಹಾಗಾಗಿ ಒಂದು ಕನ್ಸಿಸ್ಟೆನ್ಸಿ ಇಲ್ಲ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ನೆಮ್ಮದಿ ಅನ್ನುವಂಥದ್ದು ಕಡಿಮೆ, ನಿರೀಕ್ಷೆ ಮಾಡಿದಂಥ ಒಂದು ಫಲ ಸಿಕ್ಕಲ್ಲ, ಧನನಾಶ ಉಂಟಾಗುವಂಥದ್ದು, ಅದರಲ್ಲೂ ಪೂರ್ವಾರ್ಜಿತವಾಗಿ ಬಂದಂಥ ಆಸ್ತಿ ಪಾಸ್ತಿ ಕೈಬಿಟ್ಟು ಹೋಗುತ್ತೆ, ಸಾಲ ಸೋಲ ಮಾಡ್ತೀರಿ, ಬಡ್ಡಿ ಚಕ್ರಬಡ್ಡಿಯನ್ನು ಕಟ್ಟಬೇಕಾಗತ್ತೆ, ಇದರಿಂದ ಆಸ್ತಿಯನ್ನು ಮಾರಾಟ ಮಾಡುವಂಥದ್ದು, ಒಡವೆ ವಸ್ತ್ರಗಳನ್ನು ಮಾರಾಟ ಮಾಡುವಂಥದ್ದು, ಇಂಥ ಒಂದು ಪರಿಸ್ಥಿತಿಗಳು ಬರಬಹುದು. ಆದ್ದರಿಂದ ಸ್ವಲ್ಪ ಜಾಗ್ರತೆ. ಹಾಗೆ ಈ ಸಂದರ್ಭದಲ್ಲಿ ಶಸ್ತ್ರಗಳಿಂದ ಆಘಾತ ಉಂಟಾಗುವಂಥದ್ದು, ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕು ಈ ಸಂದರ್ಭದಲ್ಲಿ. ಇನ್ನು ತುಲಾರಾಶಿಯವರಿಗೆ ನಾಲ್ಕರಲ್ಲಿ ಶನಿದೇವರು ಇರೋದರಿಂದ ಸ್ವಲ್ಪ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಇದೆ, ಅದರಲ್ಲೂ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡುವಂಥದ್ದು, ವ್ಯಾಪಾರಿ ಧರ್ಮವನ್ನು ಪರಿಪಾಲನೆ ಮಾಡುವಂಥದ್ದು, ಇಂಥವರಿಗೆ ಮಾತ್ರ ಸ್ವಲ್ಪ ಲಾಭಾಂಶ ಅನ್ನುವಂಥದ್ದನ್ನು ನೋಡ್ಬೋದು. ಇನ್ನು ನಿಮ್ಮ ಒಂದು ಕೇತು ಎರಡರ ಸ್ಥಾನಕ್ಕೆ ಬರುವಂಥದ್ದು, ಅಂದರೆ ಇಲ್ಲಿ ದ್ವಿತೀಯ ಸ್ಥಾನಕ್ಕೆ ಕೇತು ಬಂದಂಥದ್ದು, ಧನಸ್ಥಾನಕ್ಕೆ ವಾಕ್ಸ್ಥಾನಕ್ಕೆ ಕುಟುಂಬ ಸ್ಥಾನಕ್ಕೆ ಕೇತು ಬಂದಾಗ ಸ್ವಲ್ಪ ಧನಹಾನಿ ಉಂಟಾಗುವಂಥದ್ದಾಗುತ್ತೆ, ಕುಟುಂಬದಲ್ಲಿ ಸ್ವಲ್ಪ ದುಃಖಗಳೇ ಇರುವಂಥದ್ದು, ಕಲಹಗಳು ಜಾಸ್ತಿ, ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳಾಗುವಂಥದ್ದು, ಮಾತಿಗೆ ಮಾತು ಬೆಳೆಯುತ್ತೆ, ಆ ಮಾತು ಒಂದು ಆರ್ಗ್ಯುಮೆಂಟ್ಗೆ ಹೋಗುವಂಥದ್ದು ಅದು ಎಲ್ಲೋ ಹೋಗಿ ನಿಲ್ಲತ್ತೆ, ಹಾಗಾಗಿ ಮಾತಿನ ಬಗ್ಗೆ ಬಹಳ ಎಚ್ಚರಿಕೆ ಅನ್ನುವಂಥದ್ದು ಇರಬೇಕು. ಇನ್ನು ಕುಟುಂಬ ಕಲಹಗಳು ಆಗಾಗ್ಗೆ ಸಂಭವಿಸುವಂಥದ್ದು, ಇದು ಮನಸ್ಸಿಗೆ ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಇದು. ಹಾಗಾಗಿ ಸ್ವಲ್ಪ ದುರಾದೃಷ್ಟ ಅಂತಲೇ ಹೇಳ್ಬೋದು ನಿಮಗೆ, ಯಾಕೆಂದರೆ ಏನೆಲ್ಲ ಶ್ರಮ ಪಟ್ಟರೂ ಕೂಡ ಫಲಪ್ರಾಪ್ತಿಯಾಗುವಂಥ ಕಾಲದಲ್ಲಿ ಸ್ವಲ್ಪ ನಿಮಗೆ ಅವಘಡಗಳು ಸಂಭವಿಸುವಂಥದ್ದು, ಇನ್ನೇನು ತುತ್ತು ಬಾಯಿಗೆ ಬರಬೇಕು ಅಷ್ಟರಲ್ಲಿ ಅದು ನಿಮಗೆ ಇಲ್ಲದಾಗತ್ತೆ, ನಿಮಗೆ ದಕ್ಕಲ್ಲ, ಶ್ರಮ ಪಟ್ಟರು ಒಂದು ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿಘ್ನಗಳು ಉಂಟಾಗುವಂಥದ್ದು, ಏಕಾಗ್ರತೆ ಇಲ್ಲ, ಜೊತೆಗೆ ಅನಾರೋಗ್ಯ ಸಮಸ್ಯೆ ಬೇರೆ, ಯಾವುದೇ ಕೆಲಸ ಮಾಡಬೇಕು ಅಂತಂದ್ರೂ ಮನಸ್ಸು ಇರೋದಿಲ್ಲ, ಮನಸ್ಸಿನಲ್ಲಿ ಒಂದು ಆಗ್ರಹ ಇದ್ದರೆ, ಒಂದು ಶಕ್ತಿ ಇದ್ದರೆ, ಅಂತಃಶಕ್ತಿ ಇದ್ದರೆ, ಅದರಲ್ಲೂ ಒಂದು ಆತ್ಮಾಭಿಮಾನ ಅನ್ನುವಂಥದ್ದು ಬೇಕು, ಯಾಕೆಂದರೆ ನಿಮ್ಮ ಕೆಲಸ ಅದು, ನಾನು ಮಾಡಬೇಕು, ನನ್ನಿಂದ ಮಾತ್ರ ಸಾಧ್ಯ ಅನ್ನುವಂಥದ್ರ ಕೊರತೆ ಉಂಟಾಗುವಂಥದ್ದು, ಒಂದು ವಿಲ್ ಪವರ್ ಇರಲ್ಲ ಈ ಸಂದರ್ಭದಲ್ಲಿ.
ಹಾಗಾಗಿ ಎಷ್ಟೇ ಕಷ್ಟಪಟ್ಟರೂ ಕೂಡ ಅದು ಫಲ ಅನ್ನುವಂಥದ್ದು ನಿಮಗೆ ಸಿಕ್ಕದೆ ಹೋಗಬಹುದು. ಆದರೆ ಸತತ ಪ್ರಯತ್ನದಿಂದ, ಭಗವಂತನ ಆರಾಧನೆಯಿಂದ, ಭಗವಂತನ ಅನುಗ್ರಹಕ್ಕಾಗಿ ನೀವು ಮೊರೆ ಹೋಗಬೇಕು. ಆಗ ಮಾತ್ರ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಜಯವನ್ನು ಕಾಣಬಹುದು. ಇನ್ನು ಈ ಸಂದರ್ಭದಲ್ಲಿ ನಿಮಗೆ ದ್ವಿತೀಯದಲ್ಲಿ ಚಂದ್ರ ಇರುವಂಥದ್ದು ಎಲ್ಲೋ ಗೌರವಕ್ಕೆ ಚ್ಯುತಿ ಬರುವಂಥದ್ದಾಗುತ್ತೆ. ಅಧಿಕವಾದಂತಹ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗುವಂಥದ್ದು ಈ ಸಂದರ್ಭದಲ್ಲಿ. ಹಾಗೆ ಮನೆ ಮಂದಿಯ ಒಂದು ಬೇಕು ಬೇಡಗಳನ್ನು ಈ ದಿನ ಕೇಳಿಸ್ಕೊಳ್ಬೇಕು. ಮನೆಗಾಗಿ ಸ್ವಲ್ಪ ಸಮಯವನ್ನು, ಒಂದು ಕ್ವಾಲಿಟಿ ಟೈಮನ್ನು ಕೊಡಬೇಕು ಈ ದಿನ. ಇಲ್ಲಾಂತ ಹೇಳಿದ್ರೆ ಮನೆಯವರ ಒಂದು ಅವಕೃಪೆಗೆ ಒಳಗಾಗುವಂಥದ್ದಾಗುತ್ತೆ. ನೆರೆಹೊರೆಯವರಿಂದ ಕೂಡ, ಬಂಧು ಮಿತ್ರರಿಂದ ಕೂಡ ಈ ಸಂದರ್ಭದಲ್ಲಿ ಈ ಮಾತಿನಲ್ಲಿ ವ್ಯತ್ಯಾಸ ಆಗೋದ್ರಿಂದ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು, ಒಂದು ಕೋಪ ಮುನಿಸು ಇನ್ನುವಂಥದ್ದು ಬರ್ಬೋದು. ಆದ್ದರಿಂದ ಮಾನಸಿಕವಾಗಿ ನೆಮ್ಮದಿ ಸ್ವಲ್ಪ ಕಡಿಮೆ ಆಗುವಂತಹ ದಿನ ಇದು. ಅದಕ್ಕಾಗಿ ಭಗವಂತನ ಆರಾಧನೆಯನ್ನು ಮಾಡಿ ಒಂದು ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗಿ, ಅಂದರೆ ದೇವಾಲಯಕ್ಕೋ ಒಂದು ಮಠಕ್ಕೋ ಹೋಗಿ ಸ್ವಲ್ಪ ನೆಮ್ಮದಿಯ ತಾಣದಲ್ಲಿ ಸ್ವಲ್ಪ ಹೊತ್ತು ಇದ್ದು ಬಂದರೆ ನಿಮ್ಮ ಮನಸ್ಸು ರೀಚಾರ್ಜ್ ಆಗುತ್ತೆ. ಆಗ ಒಂದು ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮನಸ್ಸಾಗುತ್ತೆ. ಜೀವನದಲ್ಲಿ ಒಂದು ಜಿಗುಪ್ಸೆ ಹೋಗಿ ನಿಮ್ಮ ಜೀವನವನ್ನು ಇಷ್ಟಪಡುವಂಥ ರೀತಿಯಲ್ಲಾಗುತ್ತೆ. ಆದ್ದರಿಂದ ಲಕ್ಷ್ಮೀ ಪೂಜೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ. ಅಮ್ಮನವರ ದರ್ಶನವನ್ನು ಮಾಡಿ ವಿಶೇಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ತಾ ಇರಿ, ಉತ್ತಮ ಫಲಗಳನ್ನು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ರಾಹು ಸಪ್ತಮ ಸ್ಥಾನಕ್ಕೆ ಪ್ರವೇಶ ಮಾಡುವಂಥದ್ದು. ಕಳತ್ರ ಸ್ಥಾನದಲ್ಲಿ ರಾಹು ಇದ್ದಾನೆ, ಹಾಗಾಗಿ ಕುಟುಂಬದಲ್ಲಿ ಸ್ವಲ್ಪ ವೈಮನಸ್ಯಗಳು ಉಂಟಾಗುವಂಥದ್ದು. ಹಾಗಾಗಿ ಕುಟುಂಬ ಸೌಖ್ಯ ಅನ್ನುವಂಥದ್ದು ಸ್ವಲ್ಪ ಕಡಿಮೆ. ಅದರಲ್ಲೂ ಯತ್ನ ಕಾರ್ಯದಲ್ಲಿ ಜಯಪ್ರಾಪ್ತಿ ಆಗುವಂಥ ಕಾಲದಲ್ಲಿ ಸ್ವಲ್ಪ ಯಾಮಾರ್ಬಿಡ್ತೀರಿ. ಇನ್ನೇನು ಜಯಪ್ರಾಪ್ತಿ ಆಯಿತು ಅಥವಾ ಒಂದು ಓಟದ ಸ್ಪರ್ಧೆಯಲ್ಲಿ ಇನ್ನೇನು ಗುರಿಯನ್ನು ತಲುಪದೆ ಅಂದಾಗ ನೀವು ಒಂದು ಓವರ್ ಕಾನ್ಫಿಡೆನ್ಸ್ ಇಂದ ಆ ಸ್ಪರ್ಧೆಯನ್ನು ಬೇರೆಯವರಿಗೆ ಬಿಟ್ಕೊಡುವಂಥದ್ದಾಗುತ್ತೆ. ಹಾಗಾಗಿ ಅಪಜಯದ ಸರಮಾಲೆ ಬರುವಂಥದ್ದು. ಅಂದರೆ ಈ ಸಂದರ್ಭದಲ್ಲಿ ಮಾನಸಿಕವಾಗಿ ಕ್ಷೋಭೆಗೆ ಒಳಗಾಗ್ತೀರಿ. ಚಿಂತೆ, ಏನೆಲ್ಲ ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಹತಾಶೆ ಭಾವನೆ ನಿಮಗೆ ಮೂಡುವಂಥದ್ದಾಗುತ್ತೆ. ಜೊತೆಗೆ ಸ್ವಲ್ಪ ಅನಾರೋಗ್ಯ ಪ್ರಾಪ್ತಿಯಾಗುವಂಥದ್ದು ಕೂಡ ಈ ಸಂದರ್ಭದಲ್ಲಿ. ಆದರೆ ಗುರುಬಲ ಇದೆ ನೋಡಿ, ದ್ವಿತೀಯದಲ್ಲಿ ಧನುರಾಶಿಯಲ್ಲಿ ಗುರು ಇರೋದರಿಂದ, ಬಹಳ ವಿಶೇಷವಾಗಿ ಗುರುಬಲ ಇರೋದರಿಂದ ಕೆಲಸಗಳನ್ನು ಏನೋ ಒಂದು ಮನಸ್ಸಿಟ್ಟು ಮಾಡೋದರಿಂದ ಕೆಲಸಗಳಾಗ್ತಾ ಇದೆ ಈ ಸಂದರ್ಭದಲ್ಲಿ. ಹಾಗೆ ಮೂರರಲ್ಲಿ ಶನಿದೇವರು ಇರುವಂಥದ್ದು ತುಂಬ ಶುಭ ಫಲಗಳನ್ನು ಕೊಡುವಂಥದ್ದು. ಕೀರ್ತಿ ಸ್ಥಾನದಲ್ಲಿ ಶನಿ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ಅದು ಫಲವನ್ನು ಕೊಡ್ತಾ ಇದೆ. ಆದರೆ ರಾಹುವಿನಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಈ ಸಂದರ್ಭದಲ್ಲಿದೆ. ಕೇತು ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು, ಹಾಗಾಗಿ ನಿಮ್ಮ ರಾಶಿಯಲ್ಲೇ ಕೇತು ಇದ್ದಾಗ ಸ್ವಲ್ಪ ಕಲಹ ಸ್ವಭಾವದವರಾಗ್ತೀರಿ. ಯಾವುದೇ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಕೂಡ, ಒಂದು ಮಾತಿನಲ್ಲೋ ಕೃತಿಯಲ್ಲೋ ನಡೆಯಲ್ಲೋ ನುಡಿಯಲ್ಲೋ ಯಾರಾದರೂ ಕೂಡ ನಿಮ್ಮ ಮೂಗಿನ ನೇರಕ್ಕೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಒಂದು ಜಗಳವನ್ನು ತೆಗೆಯುವಂಥದ್ದು ಅಥವಾ ಮನಸ್ತಾಪಗಳಾಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ಕುಟುಂಬದಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಮಾಡುವಂಥ ಈ ಜಗಳಗಳಿದೆಯಲ್ಲ, ಇದು ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಮಹಾಭಯ ಇರುವಂಥದ್ದು, ಯಾವುದೇ ಒಂದು ಬಂಡವಾಳವನ್ನು ಹಾಕಿ ವ್ಯಾಪಾರವನ್ನು ಮಾಡಬೇಕು ಅಂದರೂ ಒಂದು ಭಯ, ಎಲ್ಲಿ ಸೋಲ್ತೇನೋ ಎಲ್ಲಿ ನಷ್ಟ ಆಗುತ್ತೆ ಅನ್ನುವಂಥ ಭಯ ನಿಮ್ಮನ್ನು ಕಾಡುವಂಥದ್ದು. ಹಾಗೆ ಸ್ಥಾನ ಭ್ರಷ್ಟ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡಗಳಿರುವಂಥದ್ದು, ನಿಮ್ಮ ಸಹೋದ್ಯೋಗಿಗಳ ಸಹಕಾರ ನಿಮಗೆ ಸಿಕ್ಕಲ್ಲ, ಮೇಲಧಿಕಾರಿಗಳು ಕೂಡ ನಿಮ್ಮಿಂದ ತುಂಬ ನಿರೀಕ್ಷೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅದು ಆಗದೇ ಇದ್ದಾಗ ನಿಮಗೆ ಮಾನಸಿಕ ಒತ್ತಡಗಳು ಉಂಟಾಗುವಂಥದ್ದಾಗುತ್ತೆ. ಜೊತೆಗೆ ಶಾರೀರಿಕ ವೈಕಲ್ಯಗಳಾಗುವಂಥದ್ದು, ಹಾಗಾಗಿ ಪ್ರಯಾಣದ ಸಂದರ್ಭ ಆಗಲಿ ಅಥವಾ ಯಾವುದೇ ಆಯುಧಗಳನ್ನು ಉಪಯೋಗಿಸುವಂತಹ ಸಂದರ್ಭ ಆಗಲಿ, ಇನ್ನು ಒಂದು ಪ್ರಾಣಿಗಳಿಂದಾಗಲಿ ಏನಾದರೂ ಅವಘಡಗಳು ಸಂಭವಿಸುವಂಥದ್ದು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಗ್ರತೆ ಇರಲೇಬೇಕಾಗತ್ತೆ. ಇನ್ನು ಈ ಸಂದರ್ಭ ಮಕರ ರಾಶಿಯಲ್ಲಿರುವಂತಹ ಶನಿದೇವರು ನಿಮಗೆ ಕೀರ್ತಿ ಸ್ಥಾನದಲ್ಲಿದ್ದಾರೆ, ಅಂದರೆ ವಿಕ್ರಮ ಸ್ಥಾನದಲ್ಲಿ ಶನಿ ಇದ್ದಾಗ ಬಹಳ ಪ್ರಯತ್ನ ಅನ್ನುವಂಥದ್ದು, ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಅಥವಾ ದೊಡ್ಡ ದೊಡ್ಡ ಬಂಡವಾಳವನ್ನು ಹಾಕಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರು ಉದ್ದಿಮೆದಾರರಿಗೆ ಹೆಚ್ಚಿನ ಲಾಭಾಂಶ ಅನ್ನುವಂಥದ್ದು ಇದೆ. ನೀವು ಒಂದು ಅಧಿಕಾರವನ್ನು ಪಡ್ಕೊಳ್ತೀರಿ, ಒಂದು ಕೀರ್ತಿ ಸ್ಥಾನಮಾನ ಅನ್ನುವಂಥದ್ದು ಕೂಡ ಸಿಕ್ಕತ್ತೆ. ಹಾಗೆ
ವಿದೇಶದಲ್ಲಿ ವ್ಯಾಪಾರವನ್ನು ಮಾಡುವಂಥದ್ದು, ಹಾಗಾಗಿ ಒಂದು ಫಾರಿನ್ ಎಕ್ಸ್ಚೇಂಜ್ ಅನ್ನುವಂಥದ್ದು ಏನಾದರೂ ಇದ್ದರೆ ಅಲ್ಲೂ ಕೂಡ ನಿಮ್ಮ ಪ್ರಭಾವ ವಿಶೇಷವಾಗಿ ಬೆಳೆಯುವಂಥದ್ದಾಗುತ್ತೆ. ಹಾಗೆ ಈ ಸಂದರ್ಭ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ, ಅಂದರೆ ವೃಶ್ಚಿಕದಲ್ಲೇ ಈ ದಿನ ಚಂದ್ರ ಇರೋದ್ರಿಂದ ಮನಸ್ಸಂತೋಷ ಅನ್ನುವಂಥದ್ದು ಇದೆ, ಮನಃಶಾಂತಿ ಇದೆ, ಒಳ್ಳೆಯ ಆರೋಗ್ಯ ಇದೆ, ಒಳ್ಳೆಯ ಸಂಪಾದನೆ ಅನ್ನುವಂಥದ್ದು. ಹಾಗೆ ಬಂಧು ಮಿತ್ರರು ಈ ದಿನ ನಿಮ್ಮ ಸಹಾಯ ಸಹಕಾರಕ್ಕೆ ಒದಗಿ ಬರುವಂಥವರಾಗ್ತಾರೆ. ಹಾಗೆ ಒಂದು ವಿಶೇಷವಾದಂಥ ಒಂದು ಕೆಲಸವನ್ನು ಮಾಡೋದ್ರಿಂದ ತುಂಬ ಸಂತೃಪ್ತಿ ಅನ್ನುವಂಥದ್ದು ಇದೆ, ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥ ಒಂದು ಅಡಿಪಾಯವನ್ನು ಹಾಕಿಕೊಳ್ಳುವಂಥ ಒಂದು ಪ್ರಸ್ತಾವನೆ ನಿಮ್ಮ ಮುಂದೆ ಬರುವಂಥದ್ದು. ಹಾಗಾಗಿ ನಾಳಿನ ದಿನಕ್ಕೆ ಬೇಕಾದಂಥ ಒಂದು ಕೆಲಸ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ನೀವೇ ಒಂದು ಯೋಜನೆಯನ್ನು ರೂಪಿಸುವಂಥದ್ದಾಗುತ್ತೆ. ಇದಕ್ಕೆ ಕೆಲವು ಗುರುಗಳ ಅಥವಾ ಹಿರಿಯರ ಅನುಭವಸ್ಥರ ಒಂದು ಮಾರ್ಗದರ್ಶನ ಕೂಡ ನಿಮಗೆ ಸಮಯೋಚಿತವಾಗಿ ಸಿಕ್ಕುವಂಥದ್ದು. ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ. ಹಾಗೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡೋದನ್ನು ಮರಿಬೇಡಿ. ಹಾಗೆ ಸರ್ಪಶಾಂತಿಯನ್ನು ಮಾಡಿಸುವಂಥದ್ದು ಅಥವಾ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೀವು ರೂಢಿಸ್ಕೊಳ್ಳಿ. ಉತ್ತಮವಾದಂತಹ ಫಲ. ಹಾಗೆ ಯಾವುದೇ ಒಂದು ವಿಘ್ನಗಳಾಗಲಿ, ದೋಷಗಳಾಗಲಿ, ಗ್ರಹ ದೋಷಗಳಾಗಲಿ ಇದ್ದರೂ ಕೂಡ ಅದು ನಿವಾರಣೆಯಾಗುತ್ತೆ. ಇನ್ನು ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ, ಜೊತೆಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ಅತ್ಯುತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ, ಧನುರಾಶಿಯವರಿಗೆ ಆರರ ಸ್ಥಾನದಲ್ಲಿ ಷಷ್ಠ ಸ್ಥಾನಕ್ಕೆ ರಾಹು ಪ್ರವೇಶ ಮಾಡುವಂಥದ್ದು. ಹಾಗಾಗಿ ಆರು ಆರೋಗ್ಯ ಸ್ಥಾನ, ವೈರಿ ಸ್ಥಾನ, ಇಲ್ಲಿ ಶತ್ರುಸ್ಥಾನ ಇದು. ವಿಶೇಷವಾಗಿ ನಿಮ್ಮ ಶತ್ರುಗಳು ನಿರ್ನಾಮ ಆಗುವಂತಹ ಒಂದು ಸಂದರ್ಭ ಇದು. ಹಾಗೆ ಆರೋಗ್ಯದಲ್ಲೂ ಕೂಡ ತುಂಬ ಚೇತರಿಕೆ ಅನ್ನುವಂಥದ್ದು ಇದೆ. ಹಾಗಾಗಿ ದೇಹದಲ್ಲಿ, ಮನಸ್ಸಿನಲ್ಲಿ ಉತ್ತಮ ಆರೋಗ್ಯ ಇದ್ದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಅಡ್ಡಿ ಆತಂಕಗಳಿಲ್ಲ. ಯತ್ನ ಕಾರ್ಯಗಳಲ್ಲಿ ಲಾಭ ಅನ್ನುವಂಥದ್ದು ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಧನಲಾಭ ಇರುವಂಥದ್ದು. ಹೊಸ ಒಂದು ವ್ಯಾಪಾರವನ್ನು, ಹೊಸ ಉದ್ದಿಮೆಯನ್ನು, ಹೊಸ ಕಚೇರಿಗಳನ್ನು, ಏನೋ ಒಂದು ಹೊಸದನ್ನು ಪ್ರಾರಂಭ ಮಾಡುವಂಥ ಒಂದು ಸಂಕಲ್ಪ ನಿಮ್ಮಲ್ಲಿದೆ. ಅದು ಕೂಡ ನಿಮಗೆ ಜಯವನ್ನು ತಂದುಕೊಡುತ್ತೆ. ಇನ್ನು ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂಥದ್ದು, ಒಂದು ಸಂಭ್ರಮಾಚರಣೆ ಆಗುವಂತಹ ಸಂದರ್ಭಗಳಿದು. ಜೊತೆಗೆ ಒಂದು ವಸ್ತ್ರಾಭರಣಗಳನ್ನು ಕೊಳ್ಳುವಂಥದ್ದು, ವಾಹನವನ್ನು ಖರೀದಿ ಮಾಡುವಂಥದ್ದು, ಒಳ್ಳೆಯ ಯೋಗಾಯೋಗಗಳು ಈ ಸಂದರ್ಭದಲ್ಲಿ ನಿಮಗೆ ಬರುವಂಥದ್ದು. ಇನ್ನು ನಿಮ್ಮ ಉದ್ಯೋಗದಿಂದ ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ತುಂಬ ಪ್ರಖ್ಯಾತಿಯನ್ನು ಪಡ್ಕೊಳ್ತೀರಿ. ಒಂದು ಪ್ರಸಿದ್ಧತೆ ಅನ್ನುವಂಥದ್ದು, ಉತ್ತಮ ಸ್ಥಾನಮಾನಗಳು ಸಿಕ್ಕುವಂಥದ್ದಾಗುತ್ತೆ. ಹಾಗೆ ಒಂದು ಪಶು ಸಂಪತ್ತಾಗಲಿ, ವಾಹನ ಸಂಪತ್ತಾಗಲಿ, ಯಾವುದೇ ರೀತಿಯಲ್ಲಿ ನಿಮ್ಮ ಪ್ರಯತ್ನ ಯಾವ ಕ್ಷೇತ್ರದಲ್ಲಿದೆಯೋ ಅದರಲ್ಲಿ ನೀವು ಕೈ ಹಾಕಿದಂತಹ ಕೆಲಸಗಳು ತುಂಬ ಯಶಸ್ವಿಯಾಗುವಂಥದ್ದು. ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಬಹಳ ಉತ್ತಮವಾದಂತಹ ಸಂದರ್ಭ ಇದು. ಏಕೆಂದರೆ ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕಂತಹ ಒಂದು ಪ್ರತಿಫಲವನ್ನು ಆ ಕೂಡಲೇ ನೀವು ಪಡ್ಕೊಳ್ಳುವಂಥದ್ದಾಗುತ್ತೆ. ಹಾಗೆ ಒಂದು ಭೂಮಿ ಖರೀದಿ ಮಾಡುವಂಥದ್ದು, ಪಿತ್ರಾರ್ಜಿತ ಆಸ್ತಿ ಒದಗಿ ಬರುವಂಥದ್ದು, ಇನ್ನು ನಿಮ್ಮ ಶತ್ರುಗಳು, ನಿಮ್ಮಿಂದ ದೂರ ಹೋದಂಥವರು ಮಿತ್ರರಾಗಿ ವಾಪಸ್ ಬರುವಂಥದ್ದು, ಜೊತೆಗೆ ಯಾವುದೇ ಒಂದು ಸಂಬಂಧಗಳಲ್ಲೂ ಕೂಡ ಮನಸ್ತಾಪಗಳಿಂದ ಇದ್ದರೆ, ಜಗಳ ಕದನಗಳಿದ್ದರೆ ನಿಮ್ಮ ಮಾತಿಗೆ ವಿಶೇಷ ಗೌರವ ಸ್ಥಾನಮಾನ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಕೇತು ನಿಮ್ಮ ರಾಶಿಗೆ ದ್ವಾದಶ ಸ್ಥಾನಕ್ಕೆ ಬರುವಂಥದ್ದು. ಇಲ್ಲಿ ವ್ಯಯಸ್ಥಾನಕ್ಕೆ ಕೇತು ಬರ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಕೇತುವಿನಿಂದ ಸ್ವಲ್ಪ ನೋಡಿ, ಎಲ್ಲೋ ಒಂದು ಕಡೆ ಚಂಚಲ ಮನಸ್ಸು ಇರುವಂಥದ್ದು. ಹಾಗಾಗಿ ಉತ್ತಮವಾಗಿ ಕೆಲಸ ಮಾಡಬೇಕು ಅಂತಂದರೂ ಕೂಡ ಒಂದು ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಕೆಲಸಗಳು ನಿರೀಕ್ಷೆಯಂತೆ ಫಲವನ್ನು ಕೊಡದ ಸಂದರ್ಭಗಳೇ ಹೆಚ್ಚಾಗಿರುವಂಥದ್ದು. ಆದರೆ ಪ್ರಯತ್ನ ಮಾಡಿದ್ರೆ ಫಲ ಅನ್ನುವಂಥದ್ದು ಖಂಡಿತ ನಿಮಗೆ ಸಿಕ್ಕತ್ತೆ. ಹಾಗೆ ನವಂಬರ್ 21ರಿಂದ ನಿಮಗೆ ಗುರುಬಲ ಬರುವಂಥದ್ದು. ಏಕೆಂದರೆ ಗುರು ಮಕರ ರಾಶಿಗೆ ಪ್ರವೇಶ ಮಾಡುವಂಥದ್ದು, ಆ ಸಂದರ್ಭ ದ್ವಿತೀಯ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ನಿಮಗೆ ಧನಸ್ಥಾನಕ್ಕೆ ಉತ್ತಮವಾದಂಥ ಒಂದು ಧನಪ್ರಾಪ್ತಿ ಆಗುತ್ತೆ ಆ ಸಂದರ್ಭದಲ್ಲಿ. ಇನ್ನು 12ರಲ್ಲಿ ಕೇತು ಇದ್ದಾಗ, ಈಗಾಗಲೇ ಹೇಳಿದಾಗೆ ವ್ಯಯಸ್ಥಾನದಲ್ಲಿದ್ದಾಗ, ಸ್ವಲ್ಪ ಕೆಲಸಗಳನ್ನು ಕಾರ್ಯಗಳನ್ನು ಮಾಡುವಾಗ ಇತರರ ಮಾತನ್ನು ಕೇಳುವಂಥದ್ದಾಗುತ್ತೆ. ಹಾಗಾಗಿ ಯಾರೇ ಚಾಡಿ ಮಾತನ್ನು ಹೇಳಲಿ ಅಥವಾ ಬೇರೆಯವರ ಇನ್ಫ್ಲೂಯೆನ್ಸ್ಗೆ ಸ್ವಲ್ಪ ಬಗ್ಗುವಂಥವ್ರಾಗ್ತೀರಿ, ಅವರಿವರ ಮಾತನ್ನು ಕೇಳುವಂಥದ್ದು. ಹಾಗಾಗಿ ಸ್ವಯಂಕೃತ ಅಪರಾಧಗಳು ಈ ಸಂದರ್ಭದಲ್ಲಿ ಜಾಸ್ತಿ ಆಗುವಂಥದ್ದಾಗುತ್ತೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳಿ, ಏಕಾಗ್ರತೆಯಿಂದ ಇಟ್ಕೊಳ್ಳಿ, ಮಾತಿನಲ್ಲಿ ನಿಯಂತ್ರಣ ಇರಲಿ, ಕೋಪ ನಿಯಂತ್ರಣ ಮಾಡಿಕೊಳ್ಳಿ. ಈ ಸಂದರ್ಭದಲ್ಲಿ ಭಗವಂತನ ಆರಾಧನೆಯನ್ನು
ಹೆಚ್ಚು ಹೆಚ್ಚು ಮಾಡುವಂಥದ್ದನ್ನು ಮರಿಬೇಡಿ. ಹಾಗೆ ಯಾವುದಾದ್ರೂ ಗುರು ಸನ್ನಿಧಿಗೆ, ಗುರುಪೀಠಕ್ಕೆ ದಕ್ಷಿಣಾಮೂರ್ತಿಗಳ ದರ್ಶನವನ್ನು ಮಾಡುವಂಥದ್ದು ಅಥವಾ ನಿಮಗೆ ಇಷ್ಟವಾಗಿರುವಂಥ ಯಾವುದೇ ಒಂದು ಗುರು ಸನ್ನಿಧಿಗೆ ಹೋಗಿ ದರ್ಶನವನ್ನು ಮಾಡಿ ಬರುವಂಥದ್ದನ್ನು ಮಾಡಿ. ಹಾಗೆ ಈ ದಿನ ದತ್ತಾತ್ರೇಯ ಸ್ತೋತ್ರವನ್ನು ಪಠನೆ ಮಾಡಿ. ಉತ್ತಮ ಫಲ ನಿಮ್ಮದಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ಹಾಗಾಗಿ ಎಲ್ಲ ಕೆಲಸಗಳು ಕೂಡ ಬಹಳ ನಿರ್ವಿಘ್ನವಾಗಿ ನೆರವೇರುವಂಥದ್ದು ಈ ಸಂದರ್ಭದಲ್ಲಿ. ಹಾಗೆ ಈ ದಿನ ನಿಮಗೆ ವೃಶ್ಚಿಕದಲ್ಲಿ ಚಂದ್ರ ಇರುವಂಥದ್ದು, ವ್ಯಯಸ್ಥಾನದಲ್ಲಿ ಚಂದ್ರ ಬಂದಾಗ ಸ್ವಲ್ಪ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗುವಂಥದ್ದಾಗುತ್ತೆ. ಆದ್ದರಿಂದ ಏಕಾಗ್ರತೆಯಿಂದ, ಬಹಳ ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ಸರಿದೂಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ರಾಹು ಪ್ರವೇಶ ಮಾಡುವಂಥದ್ದು, ಪೂರ್ವ ಪುಣ್ಯಸ್ಥಾನ ಪುತ್ರಸ್ಥಾನಕ್ಕೆ ರಾಹು ಬರ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಸ್ವಲ್ಪ ಸಂತಾನ ವಿಳಂಬ ಆಗುವಂಥದ್ದು, ಸಂತಾನದ ಚಿಂತೆ ಈ ರಾಹು ನೀಡುವಂಥದ್ದು. ಹಾಗೆ ಈ ಸಂದರ್ಭ ನಿಮಗೆ ನೋಡಿ ಮಂದಬುದ್ಧಿಯವರಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಆಲಸ್ಯ, ದೇಹಾಲಸ್ಯ ಉಂಟಾಗುವಂಥದ್ದು, ಸೋಮಾರಿತನ ಕಾಡುವಂಥದ್ದು. ಹಾಗಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಉತ್ಸಾಹ ಇಲ್ಲ, ಪರಿಶ್ರಮದಿಂದ ಕೆಲಸ ಮಾಡಬೇಕು ಅನ್ನುವಂಥದ್ದಿಲ್ಲ. ಎಲ್ಲವೂ ಕೂಡ ಸುಲಭನಾಗಿ ಬರಬೇಕು ಅನ್ನುವಂಥದ್ದು ನಿಮ್ಮ ಆಶಯ, ಆದರೆ ಅದು ಬರಲ್ಲ. ಇದರಿಂದ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು. ಹಾಗೆ ಮಾನಸಿಕವಾಗಿ ಚಂಚಲತೆ ಇರುವಂಥದ್ದು. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಪ್ರಗತಿ ಇಲ್ಲ. ಯಾಕೆಂದರೆ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಇಲ್ಲದಾಗ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ನಿರೀಕ್ಷಿತ ಫಲವನ್ನು ಕೊಡಲ್ಲ. ಒಂದು ಗುರಿ ಏನೋ ಚೆನ್ನಾಗಿದೆ, ಆದರೆ ಅದನ್ನು ಮುಟ್ಟುವಲ್ಲೇ ತುಂಬ ಅಡೆತಡೆಗಳಿರೋದ್ರಿಂದ ಅದನ್ನು ನಿವಾರಿಸಿಕೊಳ್ಳುವಂಥ ಒಂದು ವ್ಯವಧಾನ ನಿಮ್ಮಲ್ಲಿಲ್ಲ. ಹಾಗೆ ಒಂದು ಬುದ್ಧಿವಂತಿಕೆಯಿಂದ ಮುಂದುವರಿಬೇಕು ಅನ್ನುವಂಥದ್ದು ಕೂಡ ಈ ಸಂದರ್ಭ ನಿಮ್ಮ ಮನಸ್ಸಿಗೆ ಹೊಳೆಯಲ್ಲ. ದಾರಿಗಳಿದೆ, ನೂರಾರು ದಾರಿಗಳಿದೆ, ಮಾರ್ಗದರ್ಶಕರಿದ್ದಾರೆ. ಹಾಗೆ ನಿಮಗೆ ಒಂದು ಬೆಂಬಲವನ್ನು ಕೊಡುವಂಥವರು ಇದ್ದಾರೆ, ಅದನ್ನು ಸೂಕ್ತ ಸಮಯದಲ್ಲಿ ಬಳಸ್ಕೊಳ್ಳಲಿಕ್ಕೆ ಸೋತು ಬಿಡ್ತೀರಿ ನೀವು. ಸಾಲಬಾಧೆ ಕಾಡುವಂಥದ್ದು ಈ ಸಂದರ್ಭದಲ್ಲಿ. ಯಾವುದೇ ಒಂದು ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದರೆ ಧೈರ್ಯ ಸ್ವಲ್ಪ ಕಡಿಮೆ ಇರುವಂಥದ್ದಾಗುತ್ತೆ. ಜೊತೆಗೆ ಇಲ್ಲಿ ವಿಘ್ನಗಳು ಜಾಸ್ತಿ ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಮಾಡಬೇಕು ಅಂತ ಹೇಳಿದ್ರೆ ಇನ್ನಿಲ್ಲದಂಥ ವಿಘ್ನಗಳೇ ಬಂದೊದಗುವಂಥದ್ದಾಗುತ್ತೆ. ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ. ಹಾಗೆ ದುಷ್ಟಜನರ ಸಹವಾಸ ಮಾಡುವಂಥದ್ದು, ಅವರ ಆಶ್ರಯವನ್ನು ಪಡೆಯುವಂಥದ್ದು, ಇದರಿಂದ ಸ್ವಲ್ಪ ದ್ರವ್ಯ ನಷ್ಟ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಕೇತು ನಿಮ್ಮ ರಾಶಿಗೆ ಏಕಾದಶಮ ಸ್ಥಾನಕ್ಕೆ ಪ್ರವೇಶ ಮಾಡುವಂಥದ್ದು. ಏಕಾದಶ ಭಾವ ಲಾಭ ಸ್ಥಾನದಲ್ಲಿ ಕೇತು ಬಂದಾಗ ಬಹಳ ವಿಶೇಷ ಅಂತ ಹೇಳಿದ್ರೆ ಧನಲಾಭ ಆಗುವಂಥದ್ದು, ದ್ರವ್ಯ ಲಾಭ, ಧಾನ್ಯ ಲಾಭ ಆಗುವಂಥದ್ದು, ಮನಸ್ಸಿಗೆ ಸಂತೋಷ ಇದೆ. ಹಾಗೆ ಒಂದು ಕೀರ್ತಿ, ಒಂದು ಸ್ಥಾನಮಾನ ಅನ್ನುವಂಥದ್ದು, ಉನ್ನತವಾದಂಥ ಸ್ಥಾನಮಾನವನ್ನು ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಿ. ಹಾಗೆ ಲೋಕಪ್ರಿಯತೆ ಅಂದರೆ ಒಂದು ಪಾಪ್ಯುಲಾರಿಟಿ ಅನ್ನುವಂಥದ್ದು ಸಿಕ್ಕತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಉತ್ತಮ ಪ್ರಶಂಸೆ ಸಿಕ್ಕುವಂಥದ್ದು, ಕಲಾವಿದರು ಎಲ್ಲೋ ಗುರುತಿಸ್ಕೊಳ್ತೀರಿ. ಹಾಗಾಗಿ ನಿಮಗೆ ಪ್ರಶಸ್ತಿ, ಒಂದು ಪುರಸ್ಕಾರಗಳು ಕೂಡ ಈ ಸಂದರ್ಭದಲ್ಲಿ ಬಂದೊದಗುವಂಥದ್ದು. ಉತ್ತಮ ಕಾರ್ಯವನ್ನು ಮಾಡ್ತೀರಿ, ಇದರಿಂದ ನಿಮ್ಮ ಕುಟುಂಬದ ಗೌರವ ಜಾಸ್ತಿ ಆಗುವಂಥದ್ದಾಗುತ್ತೆ. ಅರ್ಥಸಿದ್ಧಿ ಇದೆ ನೋಡಿ, ಅಂದರೆ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರು, ವ್ಯಾಪಾರ ವ್ಯವಹಾರಗಳು, ನಿಮ್ಮ ಕೃಷಿ ಚಟುವಟಿಕೆಗಳು, ಸ್ವಂತ ಉದ್ಯೋಗ ಏನೇ ಮಾಡಿದ್ರೂ ಕೂಡ ಇದರಲ್ಲಿ ಹಣಕಾಸಿನ ಸ್ಥಿತಿಗತಿಗಳು ಬಹಳ ಪ್ರಗತಿದಾಯಕವಾಗಿರುತ್ತೆ. ಇನ್ನು ವಾಹನ ಸೌಖ್ಯ ಇದೆ, ಸ್ಥಿರಾಸ್ತಿಯನ್ನು ಕೊಳ್ಳುವಂಥದ್ದಿದೆ, ಒಡವೆ ವಸ್ತ್ರಗಳನ್ನು, ಒಂದು ಆಭರಣಗಳನ್ನು ಕೊಳ್ಳುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಒಳ್ಳೆಯ ಯೋಗ ಇದೆ ಈ ಸಂದರ್ಭ. ಹಾಗೆ ಮನಸ್ಸಿಗೆ ತುಂಬ ಉಲ್ಲಾಸ ಇರುವಂಥ ದಿನ, ಯತ್ನ ಕಾರ್ಯಗಳಲ್ಲಿ ತುಂಬ ಫಲವನ್ನು ಕಾಣ್ತೀರಿ. ಹಾಗೆ ಯಾವುದೇ ಒಂದು ಹೊಸದಾಗಿ ಸಂಕಲ್ಪ ಇದ್ದರೂ ಕೂಡ ಅದನ್ನು ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ, ನಾಲ್ಕು ಜನ ನಿಮ್ಮ ಸಹಾಯಕ್ಕೆ ನಿಲ್ತಾರೆ, ಇದು ಯಶಸ್ವಿಯಾಗುತ್ತೆ. ಹಾಗೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾಗುವಂಥ ಕೆಲವು ಕೆಲಸಗಳನ್ನು ಮಾಡಿಕೊಳ್ತೀರಿ. ಕೆಲವು ಬಂಡವಾಳವನ್ನು ಹೂಡಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ದು, ಭದ್ರಪಡಿಸ್ಕೊಳ್ಳುವಂಥದ್ದು, ವ್ಯಾಪಾರವನ್ನು ವಿಸ್ತರಣೆ ಮಾಡುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಆಗುವಂಥದ್ದು ಬಹಳ ವಿಶೇಷ. ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ಕುವಂಥದ್ದು ಈ ಸಂದರ್ಭದಲ್ಲಿದೆ. ಇನ್ನು ನಿಮಗೆ ಸಾಡೆಸಾತಿ ಶನಿಯ ಪ್ರಭಾವ ಇರೋದ್ರಿಂದ ಸ್ವಲ್ಪ ಕಷ್ಟದಾಯಕವಾದಂಥ ಕೆಲಸಗಳು ಒದಗಿ ಬರುವಂಥದ್ದು, ಹಾಗೆ ದಿನವುಗಳು ಕೂಡ ಸ್ವಲ್ಪ ಕಷ್ಟವಾಗಿರುವಂಥದ್ದೇ. ಆದರೂ ಕೂಡ ನೀವು ತ್ರಿಮೂರ್ತಿಯ ದರ್ಶನವನ್ನು ಮಾಡೋದ್ರಿಂದ, ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲೇ ಇದ್ದರೂ ಕೂಡ ಅವರ ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು, ಹಾಗೆ ದಾನ ಧರ್ಮ ಮಾಡುವಂಥದ್ದು, ಸತ್ಯ ನಿಷ್ಠೆ ಪ್ರಾಮಾಣಿಕತೆಯಿಂದ ನಿಮ್ಮ
ಒಂದು ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ದನ್ನು ಮುಂದುವರಿಸಿ ಉತ್ತಮವಾದಂಥ ಫಲಗಳನ್ನು ಪಡ್ಕೊಳ್ತೀರಿ. ಶನಿದೇವರು ಒಂದು ಟೆಸ್ಟಿಂಗ್ ಟೈಮನ್ನು ಕೊಟ್ಟಿರುವಂಥದ್ದಷ್ಟೇ ನಿಮಗೆ. ಇದರಲ್ಲಿ ಪಾಸಾದರೆ ಮುಂದೆ ಎಲ್ಲವೂ ಕೂಡ ಸುಭಿಕ್ಷವಾಗಿರ್ತೀರಿ, ಬಹಳ ನೆಮ್ಮದಿಯಿಂದ ಇರ್ತೀರಿ ಈ ಸಂದರ್ಭದಲ್ಲಿ. ಹಾಗೆ ನಿಮ್ಮ ರಾಶಿಗೆ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥದ್ದು, ಹಾಗಾಗಿ ವಿಶೇಷವಾಗಿ ಕೆಲಸ ಕಾರ್ಯಗಳು ಈ ದಿನ ಜಯವನ್ನು ತಂದುಕೊಡತ್ತೆ ನಿಮಗೆ. ಒಳ್ಳೆಯ ಹಣ ಸಂಪಾದನೆ ಅನ್ನುವಂಥದ್ದಿದೆ, ಆರೋಗ್ಯ ಇದೆ, ಸ್ಪರ್ಧೆಗಳಲ್ಲಿ ಜಯ ಗಳಿಸ್ತೀರಿ. ಹಾಗೆ ನಿಮ್ಮ ಬಂಧುಗಳಿಂದ ಮಿತ್ರರಿಂದ ಈ ದಿನ ಒಳ್ಳೆಯ ಮಾತುಗಳನ್ನು ಒಳ್ಳೆಯ ಶ್ಲಾಘನೆಯನ್ನು ಕೇಳುವಂಥದ್ದು. ಹಾಗಾಗಿ ಮನಸ್ಸಿಗೆ ತುಂಬ ನೆಮ್ಮದಿ ಇರುವಂತಹ ದಿನ ಇಂದು. ಹಾಗಾಗಿ ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಈ ದಿನ ನೀವು ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ಉತ್ತಮ ಫಲ ನಿಮ್ಮದಾಗುತ್ತೆ. ಹಾಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಅತ್ಯುತ್ತಮ ಫಲಗಳನ್ನು ನೀವು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕುಂಭರಾಶಿ, ಕುಂಭರಾಶಿಯವರಿಗೆ ಚತುರ್ಥ ಸ್ಥಾನಕ್ಕೆ ರಾಹು ಪ್ರವೇಶ ಆಗುವಂಥದ್ದು. ಇಲ್ಲಿ ಮಾತೃಸ್ಥಾನದಲ್ಲಿ ರಾಹು ಬಂದಾಗ ಸ್ವಲ್ಪ ತಾಯಿಯವರ ಆರೋಗ್ಯದ ಬಗ್ಗೆ ಅಥವಾ ಮಾತೃಸ್ಥಾನದಲ್ಲಿ ಯಾರೇ ಇದ್ದರೂ ಕೂಡ ಅಂಥವರ ಆರೋಗ್ಯ ಸ್ವಲ್ಪ ಕ್ಷೀಣಿಸುವಂಥದ್ದಿದೆ, ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ಶುಶ್ರೂಷೆಯ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅನ್ನುವಂಥದ್ದು. ಇನ್ನು ಚತುರ್ಥದಲ್ಲಿ ರಾಹು ಇದ್ದರೆ ಸ್ವಲ್ಪ ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ, ಯಾವುದು ಕೂಡ ಸುಲಭವಾಗಲ್ಲ. ಅದರಲ್ಲೂ ಉಗುರಿನಿಂದ ಹೋಗೋದಕ್ಕೆ ಒಡಲೆಯನ್ನು ತೆಗೆದುಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಸ್ವಲ್ಪ ಪ್ರಯಾಸ ಪಟ್ಟರೆ ಮಾತ್ರ ನಿಮ್ಮ ಕೆಲಸಗಳಾಗುವಂಥದ್ದು. ಆದರೆ ಸಾಹಸ ಪ್ರವೃತ್ತಿ ಇದೆ, ಏನಾದರೂ ಮಾಡಿ ಕೆಲಸವನ್ನು ಮಾಡಲೇಬೇಕು ಅನ್ನುವಂಥ ಹಠ ಸ್ವಭಾವ ಇರುವಂಥದ್ದು. ಆದರೆ ಹಠದಲ್ಲಿ ಒಂದು ಕನ್ಸಿಸ್ಟೆನ್ಸಿ ಬೇಕು, ಮಾಡೇ ಮಾಡ್ತೀನಿ ಅನ್ನುವಂಥ ನಿಮ್ಮ ಒಂದು ಮನೋಬಲ ಇರಬೇಕು, ಒಂದು ವಿಲ್ ಪವರ್ ಅನ್ನುವಂಥದ್ದು ಹೆಚ್ಚಾಗಿ ಇರಬೇಕಾಗುತ್ತೆ. ಹಾಗೆ ಶತ್ರುಗಳಿಂದ ಬಾಧೆಗಳು ಉಂಟಾಗುವಂಥದ್ದು, ಶತ್ರುಗಳಿಗೆ ಸೋತು ಬಿಡ್ತೀರಿ ನೀವು, ಅವರ ಮಾತಿಗೆ ಮರುಳಾಗುವಂಥದ್ದು, ಮೆಸ್ಮರೈಸ್ ಮಾಡ್ತಾರೆ, ನಿಮ್ಮನ್ನು ಸುಲಭನಾಗಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದು ಬೇಕು. ಜೊತೆಗೆ ಬಂಧುಗಳೊಡನೆ ನೋಡಿ, ಒಂದು ಸಂಬಂಧದ ವಿಚಾರವಾಗೋ, ಆಸ್ತಿಯ ವಿಚಾರವಾಗೋ, ಹಣಕಾಸಿನ ವಿಚಾರವಾಗೋ ಒಂದು ಕಲಹಗಳು ಉಂಟಾಗುವಂಥದ್ದು, ಮನಸ್ತಾಪಗಳು ಉಂಟಾಗುವಂಥದ್ದು, ಮಾತಿಗೆ ಮಾತು ಬೆಳೆಯುವಂಥದ್ದಾಗತ್ತೆ. ಹಾಗಾಗಿ ನೀವು ಯಾವುದು ಸಣ್ಣದು ಅಂತ ಇದ್ದೀರೋ ಅದೇ ದೊಡ್ಡದಾಗಿ ನಿಲ್ಲುವಂಥದ್ದು, ಒಂದು ಹಗ್ಗವೂ ಕೂಡ ಹಾವಾಗಿ ನಿಮ್ಮನ್ನು ಎದುರಿಸುವಂಥ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೂಡ ನಂಬಬೇಡಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಕಂಡೀಷನ್ಸ್ ಏನಿದೆಯೋ ಅದನ್ನು ಆಗಾಗ್ಗೆ ನೀವು ಪರಿಶೀಲನೆ ಮಾಡ್ತಾ ಇರಬೇಕು, ಇಲ್ಲಾಂದರೆ ಸ್ವಲ್ಪ ಸಂಪತ್ತಿನ ನಷ್ಟ ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ನಿಮಗೆ ನವಂಬರ್ವರೆಗೂ ಗುರುಬಲ ಇರುವಂಥದ್ದು, ಹಾಗಾಗಿ ಇಲ್ಲಿ 11ರ ಸ್ಥಾನದಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಗುರು ಇದ್ದಾಗ ಒಂದು ಗುರುವಿನಿಂದ, ಗುರುವಿನ ಪ್ರಭಾವದಿಂದ ಒಂದು ಕೆಲಸ ಕಾರ್ಯಗಳನ್ನು ತೂಗಿಸ್ತಾ ಇದ್ದೀರಿ, ಹಾಗೆ ಒಂದು ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದ್ದೀರಿ. ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ಸಿಕ್ಕಿದ್ರೆ ಈ ಗುರುವಿನ ಪ್ರಭಾವದಿಂದ ನಿಮಗೆ ಸಿಗ್ತಾ ಇರುವಂಥದ್ದು. ಹಾಗೆ ಕೇತು ನಿಮಗೆ ದಶಮ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಇಲ್ಲಿ 10ರ ಸ್ಥಾನ ಕರ್ಮಸ್ಥಾನಕ್ಕೆ, ಉದ್ಯೋಗ ಸ್ಥಾನದಲ್ಲಿ ಕೇತು ಇರುವಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳು ಏನಿದೆ ಅದು ಬಹಳ ಪರಿಶ್ರಮದಿಂದ ಮಾಡಬೇಕಾಗತ್ತೆ. ಇನ್ನು ಕೆಲಸದ ಸ್ಥಳದಲ್ಲಿ, ಉದ್ಯೋಗ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು, ನೆಮ್ಮದಿ ಇಲ್ಲ, ಎಷ್ಟೋ ಜನ ಕೆಲಸವನ್ನು ಬಿಡುವಂಥದ್ದು ಈ ಕಾರಣಕ್ಕಾಗಿಯೇ, ಯಾಕೆಂದರೆ ಅಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಬಹಳ ಕಡಿಮೆ ಇರುವಂಥದ್ದಾಗುತ್ತೆ. ಮಾನಸಿಕ ವ್ಯಥೆ, ಸ್ವಲ್ಪ ಆರ್ಥಿಕ ಸಂಕಷ್ಟಗಳು ಕೂಡ ಉಂಟಾಗುವಂಥದ್ದು. ಹಾಗೆ ನಿಮ್ಮ ಹೆತ್ತವರ ಸುಖ ಅನ್ನುವಂಥದ್ದು ಇಲ್ಲ, ತಂದೆ ತಾಯಂದರ ಜೊತೆ ಮನಸ್ತಾಪಗಳಾಗುವಂಥದ್ದು ಈ ಸಂದರ್ಭದಲ್ಲಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ನೋಡಿ, ಪ್ರಸಿದ್ಧಿಯನ್ನು ಪಡೆಯುವಂಥ ಒಂದು ಸಾಧ್ಯತೆ ಕೂಡ ಇದೆ. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಹೆಸರು ಒಂದು ರಾರಾಜನೆ ಅಂದರೆ ರಾರಾಜಿಸುವಂಥದ್ದು ಹೆಸರು ಅಂದರೆ ಆ ಒಂದು ಪ್ರಯತ್ನದಲ್ಲಿ ನಿಮ್ಮ ಒಂದು ಪ್ರಸಿದ್ಧಿಯನ್ನು ಪಡೆಯುವಂಥ ಒಂದು ಹಾದಿಯಲ್ಲಿ ಇರ್ತೀರಿ. ಇದರಿಂದ ಮನಸ್ಸಿಗೆ ಅಲ್ಪ ಸ್ವಲ್ಪ ಸಂತೋಷಗಳು ಉಂಟಾಗುವಂಥದ್ದು. ಇನ್ನು ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು, ಹಾಗಾಗಿ ನಿಮ್ಮ ಸೇವೆಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಒಂದು ಪ್ರಯತ್ನದಲ್ಲಿ ಹೆಚ್ಚಿನ ಒಂದು ಗಳಿಕೆ, ವರಮಾನ ಅನ್ನುವಂಥದ್ದನ್ನು ಕಾಣಬಹುದು. ಹಾಗೆ ಉದ್ಯಮಗಳಲ್ಲಿ ಗೆಲುವಿದೆ, ಸುಖಭೋಗ ಪ್ರಾಪ್ತಿಯಾಗುವಂಥದ್ದು, ಕೌಟುಂಬಿಕ ಸೌಖ್ಯ ಚೆನ್ನಾಗಿದೆ. ಅದರಲ್ಲೂ ನಿಮ್ಮ ಪತಿ ಪತ್ನಿ ಅಥವಾ ಪ್ರೇಮಿಗಳು ಈ ದಿನ ಬಹಳ ಚೆನ್ನಾಗಿರ್ತೀರಿ, ಆರಾಮವಾಗಿರ್ತೀರಿ. ಈ ಸಂದರ್ಭ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ. ಹಾಗೆ ನೀವು ಕುಲದೇವರನ್ನು ಸ್ಮರಣೆ ಮಾಡೋದರ ಜೊತೆಗೆ
ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳುವಂಥದ್ದು, ಆಂಜನೇಯನ ದರ್ಶನವನ್ನು ಮಾಡುವಂಥದ್ದನ್ನು ಮಾಡಿ ಉತ್ತಮ ಫಲಗಳನ್ನು ಪಡ್ಕೊಳ್ತೀರಿ. ಹಾಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ತಾ ಇರಿ. ಯಾವುದೇ ಅಡ್ಡಿ ಆತಂಕಗಳಿದ್ದರೆ, ಸಮಸ್ಯೆಗಳಿದ್ದರೂ, ದೋಷಗಳಿದ್ದರೂ ಕೂಡ ಅದು ಪರಿಹಾರವನ್ನು ಮಾಡುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮೀನರಾಶಿ, ಮೀನರಾಶಿಯವರು ತುಂಬ ಶುಭ ಫಲಗಳನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಇದು. ಕಾರಣ, ನಿಮ್ಮ ರಾಶಿಗೆ ತೃತೀಯ ಸ್ಥಾನಕ್ಕೆ ರಾಹು ಪ್ರವೇಶ ಮಾಡುವಂಥದ್ದು. ಕೀರ್ತಿ ಸ್ಥಾನದಲ್ಲಿ, ವಿಕ್ರಮ ಸ್ಥಾನದಲ್ಲಿ, ಪರಾಕ್ರಮ ಸ್ಥಾನದಲ್ಲಿ ರಾಹು ಇದ್ದಾನೆ. ಹಾಗಾಗಿ ನಿಮ್ಮ ಸಹೋದರರಿಂದ ಉತ್ತಮವಾದಂತಹ ಒಂದು ಪ್ರಯತ್ನ, ಉತ್ತಮವಾದಂತಹ ಸಹಾಯ ಸಹಕಾರ ನಿಮಗೆ ಒದಗಿ ಬರುವಂಥದ್ದು. ಹಾಗೆ ಈ ಸಂದರ್ಭ ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು. ದ್ರವ್ಯ, ಧನ, ಲಾಭಾಂಶ ಅನ್ನುವಂಥದ್ದು ಬಹಳ ವಿಪರೀತವಾಗಿರುವಂಥದ್ದೇ. ಹಾಗಾಗಿ ಇಲ್ಲಿ ಮೂರರ ಸ್ಥಾನದಲ್ಲಿ ರಾಹು ಇದ್ದಾಗ ಧನವಂತರಾಗ್ತೀರಿ, ಹಾಗೆ ಐಶ್ವರ್ಯವಂತರು ಕೂಡ ಆಗಿರ್ತೀರಿ. ದೀರ್ಘಾಯಸ್ಸು ಇದೆ, ಪರಾಕ್ರಮದಿಂದ ಕೆಲಸಗಳನ್ನು ಮಾಡುವಂಥದ್ದು ಶೂರತ್ವ ಇದೆ. ಯಾವ ಕೆಲಸದಲ್ಲೂ ಕೂಡ ಹೆದರಿಕೆ ಅನ್ನುವಂಥದ್ದು ಇಲ್ಲ. ಮುನ್ನುಗ್ಗುತ್ತೀರಿ, ಭಯ ಬಿಟ್ಟು ಕೆಲಸವನ್ನು ಮಾಡ್ತೀರಿ. ಇದು ನಿಮ್ಮ ಜಯದ ಗುಟ್ಟು. ನಿಮ್ಮಲ್ಲಿ ಏನಾದರೂ ಒಂದು ಸುಖ ಇದೆ, ಅಥವಾ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕಿದೆ, ಒಂದು ಅಧಿಕಾರ ಪ್ರಾಪ್ತಿಯಾಗಿದೆ ಅಂತ ಹೇಳಿದ್ರೆ ನಿಮ್ಮ ಧೈರ್ಯವೇ ಅದಕ್ಕೆ ಕಾರಣವಾಗಿರುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ವಾಹನದಿಂದ ತುಂಬ ಶುಭ ಲಾಭ ಅನ್ನುವಂಥದ್ದು ಇದೆ. ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿರುವಂಥವ್ರಿಗೆ, ಕೆಲಸ ಮಾಡುವಂಥವ್ರಿಗೆ, ಅಥವಾ ಈ ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿರುವಂಥವ್ರಿಗೆ ಬಹಳ ವಿಶೇಷ ಲಾಭಾಂಶ ನಿಮಗೆ ಒದಗಿ ಬರುವಂಥದ್ದು. ಇನ್ನು ಶತ್ರುಗಳ ನಾಶ, ಅಂದರೆ ಶತ್ರುಗಳನ್ನು ಜಯಿಸ್ತೀರಿ. ಯಾರು ನಿಮಗೆ ಹಿತಶತ್ರುಗಳ ರೀತಿಯಲ್ಲಿ ಕಾಡ್ತಾ ಇದ್ದಾರೆ, ಅಥವಾ ನಿಮ್ಮನ್ನು ವಿರೋಧಿಸ್ತಾ ಇದ್ದಾರೆ, ನಿಮ್ಮನ್ನು ಕಂಡರೆ ಆಗ್ತಾ ಇಲ್ಲ ಅಂಥವರು ನಿಮಗೆ ಬಹಳ ಪ್ರೀತಿ ಪಾತ್ರರಾಗ್ತಾರೆ. ಅವರಲ್ಲೇ ಇರುವಂಥ ಒಂದು ಅನುರಾಗ, ಪ್ರೀತಿ, ವಿಶ್ವಾಸಗಳನ್ನು ಗಳಿಸ್ಕೊಳ್ತೀರಿ. ಇದು ನಿಮ್ಮಲ್ಲಿ ಇರುವಂಥ ಒಂದು ನಡೆ, ನುಡಿ, ಒಂದು ಆದರ್ಶ ಸ್ವಭಾವ ಅವರನ್ನು ಮರಳು ಮಾಡಿರುವಂಥದ್ದು ಈ ಸಂದರ್ಭದಲ್ಲಿ. ಹಾಗೆ ನಿಮಗೆ ಕೇತು ಗ್ರಹ ನಿಮ್ಮ ರಾಶಿಗೆ ನವಮ ಸ್ಥಾನದಲ್ಲಿ ಇರುವಂಥದ್ದು. ಒಂಬತ್ತರ ಸ್ಥಾನ, ಭಾಗ್ಯಸ್ಥಾನ, ಲಕ್ಷ್ಮೀ ಸ್ಥಾನದಲ್ಲಿ ಕೇತು ಇದ್ದರೂ ಕೂಡ ನಿಮಗೆ ಒಂದು ದಾನ ಧರ್ಮ ಮಾಡೋದರಲ್ಲಿ ಅಷ್ಟೊಂದು ಆಸಕ್ತಿ ಕಡಿಮೆ ಇರುತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪರಿಶ್ರಮ ಅನ್ನುವಂಥದ್ದು ಇದೆ. ದೈಹಿಕ ಆಲಸ್ಯ ಉಂಟಾಗುವಂಥದ್ದಾಗುತ್ತೆ. ಜೊತೆಗೆ ಏನೋ ಒಂದು ತಂದೆಯವರೊಂದಿಗೋ ತಾಯಿಯವರೊಂದಿಗೋ ಸದಾಕಾಲ ಭಿನ್ನಾಭಿಪ್ರಾಯಗಳೇ ಇರುವಂಥದ್ದು. ಇದರಿಂದ ಮಾನಸಿಕ ಒಂದು ವ್ಯಥೆ, ಹಾಗೆ ಒಂದು ಚಿಂತೆ, ಜೊತೆಗೆ ಸಂತಾನ ಸುಖ ಅನ್ನುವಂಥದ್ದನ್ನು ಕಾಣಬೇಕಿದ್ರೆ ಸ್ವಲ್ಪ ಪ್ರಯತ್ನ ಅನ್ನುವಂಥದ್ದನ್ನು ಬೇಕಾಗುತ್ತೆ. ಹಾಗೆ ಭಗವಂತನ ಆರಾಧನೆಯನ್ನು ಮಾಡಿ. ಇನ್ನು ನಿಮ್ಮ ಒಂದು ಸತ್ಕರ್ಮ, ಸತ್ಕಾರ್ಯದಲ್ಲಿ ನಿರತರಾಗಿದ್ದಾಗ ಎಲ್ಲವೂ ಕೂಡ ವಿಶೇಷವಾಗಿ ನಿಮಗೆ ಫಲಪ್ರಾಪ್ತಿಯಾಗುವಂಥದ್ದು. ನಿಮ್ಮ ಸಂಕಲ್ಪ ಬಹಳ ಧನಾತ್ಮಕವಾಗಿರಬೇಕು, ಒಂದು ಪಾಸಿಟಿವ್ ಆಗಿರಬೇಕು. ಎಲ್ಲೂ ಋಣಾತ್ಮಕವಾದಂಥ ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಎಲ್ಲವೂ ಆಗೇ ಆಗತ್ತೆ, ಭಗವಂತನ ಅನುಗ್ರಹ ಇದೆ, ಭಗವಂತ ಜೊತೆಯಲ್ಲಿದ್ದಾನೆ ಅನ್ನುವಂಥದ್ದನ್ನು ಇಟ್ಟುಕೊಂಡೇ ಆ ಒಂದು ಭರವಸೆಯೊಂದಿಗೆ ನಿಮ್ಮ ಕೆಲಸಗಳನ್ನು ನೀವು ಪ್ರಾರಂಭ ಮಾಡಬೇಕು. ಅದರಲ್ಲೂ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು, ಸಾಧ್ಯ ಆದಷ್ಟು ಗಣಪತಿಗೆ ಅರ್ಚನೆಗಳನ್ನು ಮಾಡಿಸುವಂಥದ್ದನ್ನು ಮಾಡಿ ವಿಶೇಷ ಫಲಗಳನ್ನು ನೀವು ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಿ. ಈ ದಿನ ಒಂಬತ್ತರ ಸ್ಥಾನದಲ್ಲಿ ನಿಮಗೆ ಚಂದ್ರ ಇರುವಂಥದ್ದು, ಅಂದರೆ ಇಲ್ಲಿ ಭಾಗ್ಯಸ್ಥಾನದಲ್ಲಿದ್ದರೂ ಕೂಡ ಚಂದ್ರ ಸ್ವಲ್ಪ ದುರ್ಬಲತೆ ಮನಸ್ಸಿಗೆ ಇರುವಂಥದ್ದು. ಅಷ್ಟೊಂದು ಸೌಂಡ್ ಮೈಂಡ್ ಇಲ್ಲ, ಅಂದರೆ ಮನಸ್ಸಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಝೀಲ್ ಇಲ್ಲ, ಎಲ್ಲೋ ಸೋಮಾರಿತನ ಅನ್ನುವಂಥದ್ದು ಕಾಣ್ಬೋದು. ಇದರಿಂದ ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಒಂದು ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಲಾಭಾಂಶದ ಪ್ರಮಾಣ ಕಡಿಮೆ ಆಗುವಂಥದ್ದಾಗುತ್ತೆ. ಆದ್ದರಿಂದ ಮಾನಸಿಕವಾಗಿ ಚಿಂತೆ ಮಾಡಬೇಡಿ ಈ ಸಂದರ್ಭ. ಹಣ ಇಲ್ಲಾಂದರೂ ಪರವಾಗಿಲ್ಲ, ಜನರ ಬೆಂಬಲ ಇದೆ, ಜನರ ವಿಶ್ವಾಸವನ್ನು ಗಳಿಸ್ಕೊಂಡಿದ್ದೀರಿ. ಹಾಗೆ ಒಂದು ಆತ್ಮ ನಿರ್ಧಾರ ಅನ್ನುವಂಥದ್ದು, ಆತ್ಮವಿಶ್ವಾಸ ಅನ್ನುವಂಥದ್ದು ವಿಶೇಷವಾಗಿ ನಿಮ್ಮಲ್ಲಿರೋದ್ರಿಂದ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ, ಈ ದಿನ ಅಲ್ಲ, ಮುಂದೆ ಎಂದಾದರೂ ಒಂದು ದಿನ ವ್ಯಾಪಾರದಲ್ಲಿ ಒಂದು ಪ್ರಗತಿಯನ್ನು ಕಾಣ್ತೀವಿ ಅನ್ನುವಂಥದ್ದು ನಿಮ್ಮ ವಿಶ್ವಾಸದಲ್ಲಿ ಇರುವಂಥದ್ದು, ಭರವಸೆ ಇದೆ. ಹಾಗೆ ನಿಮ್ಮ ಮೇಲೆ ನಿಮಗೆ ಅತೀವವಾದಂಥ ನಂಬಿಕೆ ಇದೆ. ಇದನ್ನು ಮುಂದುವರಿಸಿ. ಎಲ್ಲಿ ನಮ್ಮ ಮೇಲೆ ನಮಗೆ ನಂಬಿಕೆ ಇದೆಯೋ ಅಲ್ಲಿ ಕೆಲಸಗಳು ಇವತ್ತಲ್ಲ ನಾಳೆ ನಮ್ಮಂತೆ ನಡೆಯುವಂಥದ್ದಾಗುತ್ತೆ. ಹಾಗೆ ಒಳ್ಳೆಯ ದಿನ ನಿಮ್ಮಲ್ಲಿದೆ. ಮುಂದೊಂದು ದಿನ ಉತ್ತಮವಾದಂತಹ ಪ್ರಸಿದ್ಧಿಯನ್ನು ಪಡ್ಕೊಳ್ತೀರಿ. ಸಂತೋಷ, ಸುಖ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನೀವು ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ. ಅದರಲ್ಲೂ ಅಧಿಕ ಮಾಸ ಆಗಿರೋದ್ರಿಂದ ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನವನ್ನು ಮಾಡಿ
ಉತ್ತಮ ಫಲ ನಿಮ್ಮದಾಗುತ್ತೆ. ಹಾಗೆ ದುರ್ಗಾದೇವಿಯ ದರ್ಶನವನ್ನು ಕೂಡ ಮಾಡೋದನ್ನು ಮರಿಬೇಡಿ. ಈ ಸಂದರ್ಭ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ತಾ ಇರಿ, ಅತ್ಯುತ್ತಮ ಫಲಗಳು ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಪ್ರಿಯ ವೀಕ್ಷಕರೇ, ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರೇರಕ ಶಕ್ತಿಯಾದಂಥ ತಾವೆಲ್ಲರೂ ಕೂಡ ವಾಹಿನಿಯ ಜನಪ್ರಿಯತೆಗೆ ಕಾರಣರಾಗಿದ್ದೀರಿ. ಪ್ರತಿದಿನ ನೀವು ನೀಡ್ತಾ ಇರುವಂತಹ ಸಲಹೆ ಮಾರ್ಗದರ್ಶನ, ನಿಮ್ಮ ಸಮಸ್ಯೆಗಳು ಮತ್ತು ಅದಕ್ಕೆ ತಾವು ಬಯಸುವಂತಹ ಪರಿಹಾರ ಕ್ರಮಗಳು, ಹೀಗೆ ಹಲವು ಪ್ರಶ್ನೆಗಳಿಗೆ ನಮ್ಮಿಂದ ಸಾಧ್ಯವಾದಷ್ಟು ನಿಖರವಾಗಿ ಉತ್ತರಗಳನ್ನು ನೀಡ್ತಾ ಬಂದಿದ್ದೇವೆ. ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ತಾ, ಆದರೆ ಈ ಇಮೇಲ್ನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಸ್ವಲ್ಪ ಕಷ್ಟ ಸಾಧ್ಯವಾಗ್ತಾ ಇದೆ. ಅದಕ್ಕಾಗಿ ನಮ್ಮೆಲ್ಲರ ಪ್ರಿಯ ವೀಕ್ಷಕರ ಅನುಕೂಲಕ್ಕಾಗಿ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ನಾವು ಹೊಸ ಬದಲಾವಣೆಯನ್ನು ತರಲಿಕ್ಕೆ ಇಚ್ಛೆಪಟ್ಟಿದ್ದೇವೆ. ಅದನ್ನ ವಾಟ್ಸಾಪ್ ಮೂಲಕ ತಮ್ಮನ್ನು ತಲುಪಲು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಅದಕ್ಕಾಗಿ ಈ ಕೆಳಗೆ ನೀಡಿರುವಂತಹ ವಾಟ್ಸಾಪ್ ನಂಬರ್ಗೆ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಪ್ರಶ್ನೆಗಳನ್ನು, ಸಂದೇಹಗಳನ್ನು ಕಳುಹಿಸಿ ಉತ್ತರವನ್ನು ಪಡ್ಕೊಳ್ಳಿ. ಇಲ್ಲಿ ಒಂದು ವಿಶೇಷ ಸೂಚನೆ ಏನಂದ್ರೆ, ಈ ವಾಟ್ಸಾಪ್ಗೆ ಕೇವಲ ಮೆಸೇಜ್ಗಳಿಗೆ ಮಾತ್ರ ಅವಕಾಶ ಇದೆ. ಈ ನಂಬರ್ಗೆ ಯಾವುದೇ ಕರೆಗಳನ್ನು ಮಾಡಲು ಸಾಧ್ಯ ಆಗಲ್ಲ. ಆದ್ದರಿಂದ ವೀಕ್ಷಕರು ಈ ಬದಲಾವಣೆಯನ್ನು ಗಮನಿಸಿ. ಎಂದಿನಂತೆ ಸದಾ ತಮ್ಮ ಆಶೀರ್ವಾದ ಹಾಗೂ ಬೆಂಬಲವನ್ನ ಬೇಡ್ತಾ ಇದೆ ಸಿರಿಗನ್ನಡ ಸುದ್ದಿವಾಹಿನಿಯ ತಂಡ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆ 1, ಧನುಸ್ಸು 2, ಮೇಷ 3, ತುಲಾ 4, ವೃಷಭ ಕನ್ಯಾ 5, ಕುಂಭ 6, ವೃಶ್ಚಿಕ ಮೀನ 7, ಸಿಂಹ 8, ಮಕರ ಕರ್ಕಾಟಕ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.